ಒಂದನಾವತಿ ದೇವರ ಸಮಯದಲ್ಲಿ ನಿಲ್ಲಲಿಕ್ಕೆ ದೇವರು ಕೊಟ್ಟಂತೆ ಮಹಾಭಾಗ್ಯಕ್ಕಾಗಿ ನನ್ನ ದೇವರಿಗೆ ನಾನು ಸ್ತೋತ್ರ ಮಾಡ್ತಾರೆ. ನಮ್ಮ ದೇವರು ನಮಗೆ ಒಳ್ಳೆಯವನಾಗಿದ್ದಾನೆ. ಯಾವಾಗಲೂ ಒಳ್ಳೆಯದನ್ನು ಮಾಡುವಂತಹ ಕರ್ತನಾಗಿರುವುದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇವತ್ತಿನ ಸಂದೇಶಕ್ಕೋಸ್ಕರ ಸತ್ಯವೇದ ತಂದಿರುವಂತಹ ದೇವರ ಮಕ್ಕಳ ಎಲ್ಲರೂ ನಮ್ಮ ಸತ್ಯವೇದ ಗ್ರಂಥವನ್ನು ರೋಮಾಪುರದವರಿಗೆ ಬಂದ ಪತ್ರಿಕೆ 8:28 ವಾಕ್ಯವನ್ನು ಸಭೆಯಾಗಿ ನಾವೆಲ್ಲರೂ ಶಬ್ದ ತೆಗೆದು ಓದುವಂತರಾಗಿರೋಣ. ಎಲ್ಲರೂ ಶಬ್ದ ತೆಗೆದು ಓದುವಂತರಾಗಿರೋಣ. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಅದರಲ್ಲಿ ಪ್ರೀತಿಸುವ ಇದಕ್ಕೋಸ್ಕರ ಎಲ್ಲ ಕಾರ್ಯಗಳು ಅದ ಅನುಕೂಲವಾಗ ಗಟ್ಟಿಯಾಗಿ ಆಮೇಲೆ ಹೇಳೋಣ. ದೇವರ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ತನ್ನ ಈ ಪತ್ರಿಕೆಯನ್ನು ಅದನ್ನು ಬರೀತಾ ಇರಬೇಕಾದ್ರೆ ಅನೇಕ ಕಾರ್ಯಗಳನ್ನು ಈ ರೋಮಾಪುರದ ಆ ಪತ್ರಿಕೆಯಲ್ಲಿ ಅನೇಕ ಕಾರ್ಯಗಳನ್ನು ಆತನು ಚಿತ್ರೀಕರಿಸಿ ಆತನು ಬರೀತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ನನ್ನನ್ನು ಬಹಳವಾಗಿ ಸ್ಪರ್ಶಿಸಿದಂತ ಒಂದು ವಾಕ್ಯವಾಗಿರುತ್ತದೆ. ದೇವರು ತನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನೇ ಪ್ರೀತಿಸುವ ಹಿತಕ್ಕೋಸ್ಕರ ನನ್ನ ದೇವರು ಆತನು ದೋಷವಾದದ್ದನ್ನು ಉಂಟು ಮಾಡುವುದಿಲ್ಲ. ಅವರ ಜೀವನದಲ್ಲಿ ಮಾಡುವಂತ ಎಲ್ಲ ಕಾರ್ಯಗಳು ದೇವರು ಒಳ್ಳೆಯದಕ್ಕೋಸ್ಕರ ಮಾಡುವಂತನಾಗಿದ್ದಾನೆ. ನಾವುಗಳು ಯಾವಾಗಲೂ ಅರ್ತಿರಬೇಕಾದಂತ ಕಾರ್ಯ, ನನ್ನ ದೇವರು ಯಾರನ್ನು ಸುಮ್ಮನೆ ನನ್ನ ದೇವರು ಕರೆಯೋದಿಲ್ಲ. ನನ್ನ ದೇವರು ಕರಿಬೇಕಾದ್ರೆ ಯಾರನ್ನು ಉದ್ದೇಶ ಇಲ್ಲದಂತೆ ಏನೋ ಸಿಕ್ಕಿದ್ರು ಬರಲಿ ಅಂತ ನನ್ನ ದೇವರು ಯಾರನ್ನು ಕರೀಲಿಲ್ಲ. ನನ್ನ ದೇವರಲ್ಲಿ ಕುಳಿತುಕೊಂಡಿರುವಂತ ಪ್ರತಿಯೊಬ್ಬನ ಕರಿಬೇಕಾದ್ರೆ ನನ್ನ ದೇವರು ಉದ್ದೇಶದೊಟ್ಟಿಗೆ ಕರೆದವನಾಗಿದ್ದಾನೆ. ಅದು ನಮ್ಮವರು ಗಟ್ಟಿಯಾಗಿ ಆಮೇಲೆ ಹೇಳುವ ದೇವರ ಮಕ್ಕಳು ನಾವು ಯಾರು ಅಕಸ್ಮಾತ್ ಆಗಲ್ಲ, ನಾವು ದೇವರ ಸಂದಲ್ಲಿ ಬಂದಿದ್ದು ಯಾರೋ ನಮ್ಮನ್ನು ಕರೆದುಕೊಂಡು ಬಂದಿದ್ದರಿಂದ ಅಲ್ಲ. ನಾವಿವತ್ತು ದೇವರ ಸಂದಲ್ಲಿ ಕುಳಿತುಕೊಂಡು ಸ್ತೋತ್ರ ಮಾಡ್ತಾ ಇರೋದು ನಮ್ಮ ದೇವರು ನಾವು ಜನಿಸೋದಕ್ಕಿಂತ ಮುಂಚಿತವಾಗಿ, ನಾವು ಹುಟ್ಟೋದಕ್ಕಿಂತ ಮುಂಚಿತವಾಗಿ ದೇವರು ತನ್ನ ಸಂಕಲ್ಪವನ್ನು ನನ್ನ ಮೇಲೆಯೂ ನಿಮ್ಮ ಮೇಲೆಯೂ ಅದನ್ನು ಇಟ್ಟಿರೋದ್ರಿಂದಲೇ ಈ ಬೆಳಗಿನ ಚಾವದಲ್ಲಿ ನಾವೆಲ್ಲರಲ್ಲಿ ಕುಳಿತುಕೊಂಡು ನಾವು ದೇವರಿಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ನಾವುಗಳು ದೇವರ ವಾಕ್ಯದಲ್ಲಿ ನಾವು ಓದಲ್ಪಟ್ಟಂತ ಪ್ರಕಾರ ನಾವು ಈ ರೀತಿ ಗಮನಿಸುತ್ತೇವೆ. ಯೋಹಾನನ ಬರೆದಂತ ಸುವಾರ್ತೆ 15:16 ವಾಕ್ಯವನ್ನು ನಾವು ಓದಿದಾಗ ಅಲ್ಲಿ ಕರ್ತನಾದಂತ ಯೇಸು ಸ್ವಾಮಿ ತಾನು ಈ ರೀತಿ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡವನಾಗಿದ್ದೇನೆ. ದೇವರ ಮಕ್ಕಳು ಗಮನಿಸಿ, ಆರಿಸಿ ಎನ್ನುವಂತ ಒಂದು ಪದಕ್ಕೆ ಒಂದು ಅರ್ಥ ಇರುವಂತದ್ದಾಗಿರ್ತದೆ. ಇಲ್ಲಿ ಕುಳಿತುಕೊಂಡಿರುವಂತ ನಾವೆಲ್ಲರೂ ಶಾಪಿಂಗ್ ಹೋಗೋದುಂಟು, ಅಲ್ಲಿ ಕೆಲವೊಂದು ಖರೀದಿ ಮಾಡೋದಕ್ಕೆ ಹೋಗೋದುಂಟು. ನಾವು ಖರೀದಿ ಮಾಡೋದಕ್ಕೆ ನಾವು ಹೋದಾಗ ನಾವು ಸಿಕ್ಕದನ್ನ ನಾವು ಯಾರು ಬಾಚಿಕೊಳ್ಳೋದಿಲ್ಲ, ಏನೋ ಕೈಗೆ ಸಿಕ್ತು ಇದೇ ಸಾಕಂತ ನಾವು ಯಾರನ್ನು ನಾವು ತೆಗೆದುಕೊಳ್ಳೋದಿಲ್ಲ. ನಾವು ಆರಿಸಿಕೊಳ್ಳಬೇಕಾದ್ರೆ ನಾವು ಬೆಸ್ಟ್ ಅಲ್ಲಿ ನಾವು ಬೆಸ್ಟ್ ಅನ್ನು ನಾವು ಆಯ್ಕೆ ಮಾಡಿಕೊಳ್ತೇವೆ. ಉತ್ತಮವಾದದಲ್ಲಿ ಉತ್ತಮವಾದದ್ದನ್ನು ನಾವು ಆಯ್ಕೆ ಮಾಡಿಕೊಳ್ತೇವೆ. ದೇವರ ಮಕ್ಕಳಾದಂತ ನಾವುಗಳು ಮರ್ತೋಗಬಾರ್ದು, ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡವರಾಗಿದ್ದಾರೆ. ಅನೇಕರನ್ನು ದೇವರ ಮರಣದ ಆಸೆಯಲ್ಲಿ ಬಿದ್ದಿರಬೇಕಾದ್ರೆ ಕೆಲವರನ್ನು ದೇವರು ಆಯ್ಕೆ ಮಾಡಿ ತೆಗೆದುಕೊಂಡರು. ಅನೇಕರು ಪಾಪದ ಕೆಸರಿನಲ್ಲಿ ಮುಳುಗಿ ಹೋದಾಗ ಅದರ ಮಧ್ಯದಿಂದ ದೇವರು ಕೆಲವರನ್ನು ಆರಿಸಿ ತೆಗೆದುಕೊಂಡರು. ಅನೇಕರು ಬಂಧನದಲ್ಲಿ ಇಕ್ಕಟ್ಟುಗಳಲ್ಲಿ ರೋಗಗಳಲ್ಲಿ ಎಲ್ಲರಿಂದ ಕೈಬಿಡಲ್ಪಟ್ಟ ಅವಸ್ಥೆಗಳಲ್ಲಿ ಜೀವಿಸುತ್ತಾ ಇರಬೇಕಾದ್ರೆ ಮಾರ್ಗ ದೂರದಂತೆ ನಿಜವಾದ ದೇವರು ಯಾರು ಅಂತ ನೀವು ಮೊರೆ ಇಡುತ್ತಿರಬೇಕಾದ್ರೆ ನನ್ನ ದೇವರು ಆತ ಮಧ್ಯದಿಂದ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡವನಾಗಿದ್ದರು. ನೀವು ಒಬ್ಬರು ಮಾತ್ರ ಅಲ್ಲ ಅವಸ್ಥೆಯಲ್ಲಿ ಹಾದು ಹೋಗಿದ್ದು, ನೀವು ಒಬ್ಬರು ಮಾತ್ರವಲ್ಲ ಆ ಕಣ್ಣೀರಿನಲ್ಲಿ ಹಾದು ಹೋಗುತ್ತಾ ಇರೋದು, ನೀವು ಒಬ್ಬರು ಮಾತ್ರವಲ್ಲ ಆ ಮರಣದ ಹಾಸಿಗೆಯಲ್ಲಿ ಹೋಗಿದ್ದು, ನಿಮ್ಮ ರೀತಿಯಲ್ಲಿ ಸಾವಿರಾರು ಜನರು ಇರಬೇಕಾದ್ರೆ ಅವನ್ನು ಬಿಟ್ಟು ನನ್ನ ಯೇಸು ಸ್ವಾಮಿ ಆತನ ನಿಮ್ಮನ್ನು ಆಯ್ಕೆ ಮಾಡಿಕೊಂಡವನಾಗಿದ್ದಾನೆ. ಅದರಿಂದ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಅಲ್ಲಿ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡವನಾಗಿದ್ದೇನೆ. ಆದರೆ ನನ್ನ ದೇವರು ಆಯ್ಕೆ ಮಾಡಬೇಕಾದ್ರೆ ನನ್ನ ದೇವರು ಯಾರನ್ನು ಸುಮ್ಮನೆ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ನನ್ನ ದೇವರು ಆಯ್ಕೆ ಮಾಡಿಕೊಂಡ್ರೆ ಒಂದು ಉದ್ದೇಶ ಅವರ ಮೇಲೆ ದೇವರು ಇಟ್ಟಿರುವಂತನಾಗಿದ್ದಾನೆ. ನಾನು ಯಾವಾಗಲೂ ಉಚ್ಚರಿಸುವಂತ ಒಂದು ಪದ ಇದೆ, ನನ್ನ ದೇವರು ಯಾರನ್ನು ಸುಮ್ಮನೆ ಆಯ್ಕೆ ಮಾಡೋದಿಲ್ಲ, ನನ್ನ ದೇವರು ಯಾರನ್ನು ಸುಮ್ಮನೆ ಹಿಡಿಯೋದಿಲ್ಲ, ನನ್ನ ದೇವರು ಹಿಡಿದ್ರೆ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ದೇವರು ಅವರನ್ನು ಆಯ್ಕೆ ಮಾಡಿದ್ರು, ಯಾವ ಉದ್ದೇಶಕ್ಕೋಸ್ಕರ ದೇವರು ಅವರನ್ನು ಹಿಡಿದ್ರು, ಆ ಕಾರ್ಯ ಅವರ ಮುಖಾಂತರವಾಗಿ ದೇವರು ನೆರವೇರಿಸದಂತೆ ಅವರನ್ನು ಒಂದು ಕಾಲದಲ್ಲಿ ಬಿಡೋದಿಲ್ಲ. ಹಾಗಾದ್ರೆ ದೇವರ ಮಕ್ಕಳಾದಂತೆ ನಾವುಗಳು ಮರೆತೋಗಬಾರ್ದು. ನಾವೆಲ್ಲ ದೇವರನ್ನು ಆಹಲ್ಲಿ ಹತ್ತಿಕೊಂಡಿದ್ದು, ನಾವೆಲ್ಲ ದೇವರನ್ನು ಹುಡುಕಿಕೊಂಡು ಬಂದಿದ್ದು, ಅವನು ನಮ್ಮನ್ನು ಹುಡುಕಿಕೊಂಡು ಬಂದವನಾಗಿದ್ದಾನೆ. ನಾವೆಲ್ಲ ದೇವರನ್ನು ಆರಿಸಿಕೊಂಡಿದ್ದು, ನಮ್ಮ ದೇವರು ನಮ್ಮನ್ನು ಅದನ್ನು ಆರಿಸಿ ತೆಗೆದುಕೊಂಡವನಾಗಿದ್ದಾನೆ. ಹಾಗಾದ್ರೆ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವುದಾದ್ರೆ ನನ್ನ ದೇವರು ನಮ್ಮ ಜೀವನದಲ್ಲಿ ಅವನು ದೋಷವಾದ ಕಾರ್ಯಗಳನ್ನು ಮಾಡುವ ದೇವರು ನಮ್ಮ ದೇವರಲ್ಲ. ನನ್ನ ದೇವರು ನಮ್ಮನ್ನು ಆಯ್ಕೆ ಮಾಡಿ ತೆಗೆದುಕೊಂಡಿರುವುದಾದ್ರೆ ಆದರೆ ನಮ್ಮ ಜೀವನದಲ್ಲಿ ಮಾಡುವಂತ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕೋಸ್ಕರವಾಗಿರುತ್ತದೆ. ಅಪೊಸ್ತಲನ ಪೌಲನು ಈ ಪತ್ರಿಕೆಯನ್ನು ಬರಿಬೇಕಾದ
ಆದ್ರೆ ಆದ್ರೂ ಹಲ್ಲೆಲೂಯ ಅಂತಾನೆ ಹೇಳ್ತಾ ಇದ್ದಾನೆ. ಅಗ್ರಿಪ್ಪ ರಾಜನ ಮುಂದೆ ನಿಂತ್ಕೊಂಡು ಆತನ ಬೇಡಿಗಳನ್ನು ಕಟ್ಟಲ್ಪಟ್ಟವನಾಗಿ ಆತನ ನಿಂತ್ಕೊಂಡಿರ್ಬೇಕಾದ್ರೆ ಅಗ್ರಿಪ್ಪ ರಾಜನ ಮುಂದೆ ಆತನ ಸಾಕ್ಷಿ ಹೇಳ್ಬೇಕಾದ್ರೆ ತಾನು ಈ ರೀತಿ ಹೇಳ್ತಾನೆ, ನಾನು ಡಮಸ್ಕಸ್ ಪಟ್ಟಣಕ್ಕೆ ನಾನು ಹಲ್ಲು ಇಷ್ಟಾದ್ರೆಯ ಈ ಕ್ರಿಶ್ಚಿಯಾನಿಯರನ್ನು ನಾಶ ಮಾಡೋದಕ್ಕೋಸ್ಕರ ನಾನು ಹೋಗುತ್ತಾ ಇದ್ದಂತ ಸಂದರ್ಭದಲ್ಲಿ ಡಮಸ್ಕಸ್ ಹೆಬ್ಬಾಗಿಲಿನಲ್ಲಿ ನನ್ನ ದೇವರು ನನ್ನನ್ನು ಕಂಡವನಾಗಿದ್ದಾನೆ ಅಂತ ಆತನ ಮುಂದಿರ್ತಾನೆ. ಅಲ್ಲಿ ಆತನು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅನುಭವದಿಂದ ಆತನ ತಿಳಿಲಿಕ್ಕೆ ಪ್ರಾರಂಭ ಮಾಡಿದಾಗ ಗಲಾತ್ಯರ ಪತ್ರ ಪತ್ರಿಕೆಯಲ್ಲಿ ಆತನು ಬಂದಾಗ ಒಂದನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಆತನು ಹೇಳ್ತಾನೆ, ತಾಯಿಯ ಗರ್ಭದಲ್ಲಿ ನಾನು ಕೇವಲ ಪಿಂಡವಾಗಿರ್ಬೇಕಾದ್ರೆ ನನ್ನ ದೇವರು ನನ್ನನ್ನು ಆರಿಸಿ ತೆಗೆದುಕೊಂಡವನಾಗಿದ್ದು ಇನ್ನ ಕ್ರಿಸ್ತನೇ ಚಾಗಿ ಈತನ ಅನುಭವದಿಂದ ತಿಳಿಲಿಕ್ಕೆ ಆತನ ಪ್ರಾರಂಭ ಮಾಡಿದಾಗ ಅಲ್ಲಿ ಎಫೆಸಿನ ಪತ್ರ ಪತ್ರಿಕೆಯನ್ನು ಆತನು ಬರಿಬೇಕಾದ್ರೆ ಒಂದನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ 14ನೇ ವಾಕ್ಯದಲ್ಲಿ ತಾನು ಈ ರೀತಿ ಹೇಳ್ತಾನೆ, ಲೋಕಕ್ಕೆ ಅಡಿಪಾಯ ಆಗೋದಕ್ಕಿಂತ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ಆತನ ನಮ್ಮನ್ನು ಕಂಡವನಾಗಿದ್ದಾನೆ. ಹಾಗೆಲ್ಲ ದೇವರ ಮಕ್ಕಳನ್ನ ಮರ್ತೋಗಬಾರ್ದು. ನೆನ್ನೆನೋ ಮೊನ್ನೆನೋ 7 ವರ್ಷದಿಂದ 10 ವರ್ಷದಿಂದ 15 ವರ್ಷದಿಂದ ಅಥವಾ ಯಾರು ಬಂದು ನಿಮಗೆ ಸುವಾರ್ತೆ ಹೇಳಿದಾಗಲ್ಲ ದೇವರು ನಿಮ್ಮನ್ನು ಕಂಡಿದ್ದು. ಈ ಲೋಕಕ್ಕೆ ಅಡಿಪಾಯ ಹಾಕೋದಕ್ಕಿಂತ ಮುಂಚಿತವಾಗಿ ನೀನಲ್ಲಿ ಕರ್ತನ ಸಂದೆಯಲ್ಲಿ ಕುಳಿತುಕೊಂಡು ಸ್ತೋತ್ರ ಮಾಡಬೇಕು ಎಂದು ಕರ್ತನ ಉದ್ದೇಶವಾದುದರಿಂದ ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡವನಾಗಿದ್ದಾನೆ. ಅದು ನಿಮ್ಮವರು ಮಾತ್ರ ಗಟ್ಟಿಯಾಗಿ ಆಮೇಲೆ ತೆಗೆದುಕೊಂಡಿದ್ದು ನಮ್ಮ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡವನಾಗಿದ್ದಾನೆ. ಎಲ್ಲರೂ ನಮ್ಮನ್ನು ಕೈ ಬಿಟ್ಟಾಗ ನಮ್ಮ ದೇವರು ನಮ್ಮನ್ನು ತೊರೆಯಲಿಲ್ಲ. ಎಲ್ಲರೂ ಅಸಾಧ್ಯ ಅಂತ ಕೂಗಿ ಹೇಳಿದಾಗ ಅಸಾಧ್ಯಗಳನ್ನು ಸಾಧ್ಯ ಮಾಡುವ ದೇವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ರಿಂದ ಕುಳಿತುಕೊಂಡು ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ದೇವರ ಮಕ್ಕಳಾದಂತ ನಾವುಗಳು ಮರ್ತೋಗಬಾರದು. ನನ್ನ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಎರಡನೇದಾಗಿ ಯಾರ ಜೀವನದಲ್ಲಿ ದೇವರು ದೋಷವಾದದನ್ನು ಮಾಡೋದಿಲ್ಲ, ಒಂದು ಕರೆಯಲ್ಪಟ್ಟವರು, ಎರಡನೇದಾಗಿ ಆತನಲ್ಲಿ ಪ್ರೀತಿಸುವವರು. ಯಾರ ಜೀವನದಲ್ಲಿ ದೇವರ ದೋಷವಾದದನ್ನು ಮಾಡೋದಿಲ್ಲ, ಒಂದು ಕರೆಯಲ್ಪಟ್ಟವರಾಗಿರ್ಬೇಕು, ಎರಡನೇದಾಗಿ ಆತನಲ್ಲಿ ಪ್ರೀತಿಸುವವರಾಗಿರ್ಬೇಕು. ಅನೇಕರು ದೇವರ ಬಳಿಗೆ ಬರಬೇಕಾದ್ರೆ ರೋಗ ಸೌಖ್ಯಕ್ಕೋಸ್ಕರ ಬರ್ತಾರೆ, ಅನೇಕರು ದೇವರ ಹತ್ರ ಬರಬೇಕಾದ್ರೆ ಬಿಡುಗಡೆಗೋಸ್ಕರ ಬರ್ತಾರೆ, ಅನೇಕರು ದೇವರ ಹತ್ರ ಬರಬೇಕಾದ್ರೆ ಏನಾದ್ರೂ ಅದ್ಭುತ ಆಗ್ಲಿ ಆನಂತರ ದೇವರನ್ನು ನಂಬೋಣ ಅಂತ ಅದ್ಭುತಕ್ಕೋಸ್ಕರ ದೇವರನ್ನು ಬರ್ತಾ ಅದ್ಭುತಕ್ಕೋಸ್ಕರ ದೇವರನ್ನು ಹುಡುಕಿಕೊಂಡು ಬರ್ತಾರೆ, ಬಿಡುಗಡೆಗೋಸ್ಕರ ದೇವರನ್ನು ಹುಡುಕಿಕೊಂಡು ಬರ್ತಾರೆ. ಅಲ್ಲದೇ ಏನಾದ್ರೂ ಒಳ್ಳೇದು ನಮ್ಮ ಜೀವನದಲ್ಲಿ ಆಗುತ್ತಾ ಅಂತ ಉಳಿದುಕೊಂಡು ಬರೋರು ಅನೇಕರು ಇದ್ದಾರೆ. ಬಿಡುಗಡೆ ನಡೆದಾಗ ದೇವರು ಬೇಡ ಏನು ಬೇಡ ಅಂತ ಬಿಟ್ಟು ಹೋಗೋರು ಅನೇಕರು ಇರುವಂತರಾಗಿದ್ದಾರೆ. ಆದ್ರೆ ಅವರ ವಿಷಯವಾಗಲ್ಲ, ನನ್ನ ಯೇಸು ದೇವರ ವಾಕ್ಯ ಹೇಳಿದ್ದು, ದೇವರ ವಾಕ್ಯ ಹೇಳಿದ್ದು ತನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಕಷ್ಟ ಬಂದ್ರು, ದುಃಖ ಬಂದ್ರು, ಹೋರಾಟಗಳು ಬಂದ್ರು, ಹಿಂಸೆಗಳು ಬಂದ್ರು, ದರಿದ್ರತನ ಬಂದ್ರು, ಬಡತನ ಬಂದ್ರು, ಕ್ರಿಸ್ತನ ನಿಮಿತ್ತವಾಗಿ ನಿಂದೆಗಳು ಬಂದ್ರು, ಕಟ್ಟಗಳು ಬಂದ್ರು, ಅಸು ಬಂದ್ರು, ಗಂಡಾಂತರಗಳು ಬಂದ್ರು, ನನ್ನ ಯೇಸು ನನಗೆ ಸಾಕು. ಆತನನ್ನೇ ಪ್ರೀತಿಸುವ ಹಿತಕ್ಕೋಸ್ಕರ ಯಥಾರ್ಥವಾಗಿ ಎಷ್ಟು ಜನ ಕ್ರಿಸ್ತನನ್ನು ಪ್ರೀತಿ ಮಾಡೋದಿದ್ರು ಬಂದಿಲ್ಲ. ನೀವು ದೇವರ ಮಕ್ಕಳು ನಾನು ಒಂದು ಕಾರ್ಯ ಹೇಳ್ತೇನೆ, ನೀವು ಕ್ರಿಸ್ತನನ್ನು ಪ್ರೀತಿ ಮಾಡೋರಾಗಿದ್ರೆ ದೇವರ ಚಿಂತೆ ಇಲ್ಲದೆ ನಿನ್ನ ತಲೆಯಲ್ಲಿರುವಂತ ಒಂದು ಕೂದಲು ಕೆಳಗಡೆ ಬಿಡೋದಕ್ಕೆ ನನ್ನ ದೇವರ ಅನುಮತಿ ಮಾಡೋದಿಲ್ಲ. ದೇವರನ್ನ ನೀನು ಪ್ರೀತಿ ಮಾಡುವವನಾಗಿರುವುದಾದ್ರೆ ನಿನ್ನ ಕಾಲು ಎಡುವುದಕ್ಕೆ ನನ್ನ ದೇವರ ಅನುಮತಿ ಮಾಡೋದಿಲ್ಲ. ಎಡುವುದ್ರು ತನ್ನ ದೂತನಿಗೆ ಆಜ್ಞೆ ಕೊಟ್ಟು ನಿನ್ನ ಅಂಗೈಗಳಲ್ಲಿ ಓಡುವಂತ ದೇವರು ಅಂದ್ರೆ ನಮ್ಮ ದೇವರಾಗಿರುವಂತನಾಗಿದ್ದಾನೆ. ತನ್ನನ್ನು ಪ್ರೀತಿಸುವ ಇದ್ದರೆ ಅವರ ಜೀವನದಲ್ಲಿ ನನ್ನ ದೇವರು ಯಾವಾಗಲೂ ಒಳ್ಳೇದು ಮಾಡ್ತಾರೆ. ನಾನು ಬಹಳವಾಗಿ ನನ್ನ ರಾತ್ರಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಚಿಂತೆ ಮಾಡ್ತಾ ಇರಬೇಕಾದ್ರೆ ನನ್ನ ಹೃದಯದಲ್ಲಿ ಮಾತನಾಡಿದ ಒಂದು ವ್ಯಕ್ತಿಯ ಕುರಿತಾಗಿ ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ದೇವರನ್ನು ಪ್ರೀತಿಸಿದಂತ ಒಂದು ವ್ಯಕ್ತಿಯ ಜೀವನದಲ್ಲಿ ಮಾಡಿದಂತ ಒಂದು ಕಾರ್ಯಗಳನ್ನು ನಿಮ್ಮ ಮತದಲ್ಲಿ ನಾನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸತ್ಯವೇದ ತಂದಿರುವಂತಹ ದೇವರ ಮಕ್ಕಳು, ಆದಿಕಾಂಡ 27ನೇ ಅಧ್ಯಾಯದ 1ನೇ ವಾಕ್ಯವನ್ನು ನಾವು ಓದುವಂತರಾಗಿ ಅಬ್ರಹಾಮನ ಕುರಿತು ಆದಿಕಾಂಡ 27ನೇ ಅಧ್ಯಾಯದ 1ನೇ ವಾಕ್ಯ, ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದ. ಗಮನಿಸಿ, ದೇವರ ವಾಕ್ಯದಲ್ಲಿ ನಾವು ಈ ರೀತಿ ಗಮನಿಸ್ತೇವೆ, ಈ ಸಂಗತಿಗಳಾದ ಮೇಲೆ ದೇವರು ಆತನ ಅಬ್ರಹಾಮನನ್ನು ಪರಿಶೋಧನೆ ಮಾಡಿದನು. ಯಾವ ಸಂಗತಿಗಳಾದ ಮೇಲೆ ದೇವರ ಮಕ್ಕಳು ಗಮನಿಸಿ, 18ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೀತಾನೆ. 18ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆದಾಗ 22ನೇ ಅಧ್ಯಾಯದವರೆಗೂ ಅದರ ಮಧ್ಯದಲ್ಲಿ ಪರಿಶೋಧನೆ ಎನ್ನುವಂತ ಒಂದು ಮಾತು ಸಹ ಅಲ್ಲಿ ಕಾಣಲ್ಪಡಲಿಲ್ಲ. 18ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆದಾಗ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನೀನು ಉಳ್ಳ ಸಕಲದನ್ನು ಬಿಟ್ಟು, ಅಲ್ಲಿ ನಿನ್ನ ತಂದೆಯ ಮನೆಯನ್ನು ಬಿಟ್ಟು, ನಿನ್ನ ಉಳ್ಳ ಸಕಲದನ್ನು ಬಿಟ್ಟು ನಾನು ತೋರಿಸುವ
ಅಂತ ದೇಶಕ್ಕೆ ನೀನು ಯಾತ್ರೆ ಮಾಡು. ನಾನು ನಿನ್ನನ್ನು ಅನುಗ್ರಹಿಸುವ ನಾನು ಅನುಗ್ರಹಿಸ್ತೇನೆ, ನಿನ್ನನ್ನು ಶಪಿಸುವವರು ನಾನು ಶಪಿಸ್ತೇನೆ, ನಿನ್ನನ್ನು ಬಹಳ ನಿನ್ನನ್ನು ಭೂಮಿಗೆ ಒಂದು ಆಶೀರ್ವಾದವಾಗಿ ಮಾರ್ಪಡಿಸ್ತೇನೆ ಅಂತ ಅನೇಕ ಉನ್ನತವಾದಂತಹ ವಾಗ್ದಾನಗಳನ್ನು ಕೊಟ್ಟು ದೇವರು ಅಬ್ರಹಾಮ್ನನ್ನು ಕರೀತಾನೆ. ಅಬ್ರಹಾಮ್ನನ್ನು ಕರೆದಾಗ ಅಬ್ರಹಾಮ್ನ ನಂಬಿಕೆ ಒಟ್ಟಿಗೆ ಆತನು ಯಾತ್ರೆ ಮಾಡುತ್ತಾ ಏನು ಕಾಣದವನಾಗಿ ಕರ್ತನ ವಾಕ್ಯದ ಮೇಲೆ ಅಥವಾ ಕರ್ತನ ಮಾತುಗಳ ಮೇಲೆ ಭರವಸೆಯಿಟ್ಟು ಅವನು ಯಾತ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ. ಅವನು ಹೋದಂತ ಸಕಲ ಜಾಗದಲ್ಲೂ ದೇವರವರನ್ನು ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು. ಇವತ್ತು ದೇವರ ಮಕ್ಕಳನ್ನ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಬೇಕು, ನೀವು ಕರ್ತನ ಶಬ್ದವನ್ನು ಕೇಳಿಕೊಂಡು ಕರ್ತನ ಮುಖವನ್ನು ನೀವು ನೋಡಿಕೊಂಡು ಬಂದಿರುವುದಾದ್ರೆ ಈ ಜೀವನದ ಯಾತ್ರೆಯಲ್ಲಿ ಮರುಭೂಮಿ ಯಾತ್ರೆಯಲ್ಲಿ ಎಲ್ಲೂ ನಿನ್ನ ಮುಖವನ್ನು ಮಾಡುವ ಬದಲಿಗೆ ನನ್ನ ದೇವರ ಅನುಮತಿ ಮಾಡೋದಿಲ್ಲ. ಕರ್ತನ ಶಬ್ದವನ್ನು ಕೇಳಿಕೊಂಡು ಕರ್ತನ ಮುಖ ನೋಡಿಕೊಂಡು ನೀನು ಆದ್ರೆ ಕ್ರಿಸ್ತನಿಗೋಸ್ಕರ ನೀನು ಹೆಚ್ಚೆ ಇಟ್ಟಿರುವುದಾದ್ರೆ ನಿನ್ನ ಮರುಭೂಮಿಯಲ್ಲಿ ಯಾತ್ರೆ ಮಾಡಿದ್ರು ನಿನಗೋಸ್ಕರ ಒಂದು ಹೊರತೆಗಳನ್ನು ನೋಡಿಕೊಡುವ ಒಬ್ಬ ದೇವರು ಇದ್ದಾನೆ. ದೇವರ ಮಕ್ಕಳು ಒಂದು ಕಾಲದಲ್ಲಿ ಮರೆತೋಗಬಾರದು. ಅಬ್ರಹಾಮನಾದ್ರೆ ನಂಬಿಕೆಯಿಂದ ಹೆಚ್ಚೆ ಇಡಲಿಕ್ಕೆ ಪ್ರಾರಂಭ ಮಾಡಿದಾಗ ಹತ್ತೆರಡನೇ ಅಧ್ಯಾಯದಲ್ಲಿ ದೇವರು ಅವನನ್ನು ಕರೆದಾಗ ದೇವರು ಹನ್ನೆರಡನೇ ಅಧ್ಯಾಯದಲ್ಲಿ ಅವನನ್ನು ಆಶೀರ್ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೋದಂತ ಸಕಲ ಜಾಗದಲ್ಲಿ ಆಶೀರ್ವಾದ, ಹಾಗೂ ಇಟ್ಟ ಕೈ ಹಾಕಿದಂತ ಸಕಲ ಕೆಲಸದಲ್ಲಿ ಸಫಲತೆ. ಹದಿನೆಂಟನೇ ಅಧ್ಯಾಯದಿಂದ ಇಪ್ಪತ್ತೆರಡನೇ ಅಧ್ಯಾಯದವರೆಗೆ ನಾವು ಸಂಪೂರ್ಣವಾಗಿ ಓದಿದಾಗ ಅಲ್ಲಿ ಪರಿಶೋಧನೆ ಎನ್ನುವಂತ ಒಂದು ಮಾತು ಸಹ ಕಾಣಲಿಲ್ಲ. ಪರಿಶೋಧನೆ ಎನ್ನುವಂತ ಒಂದು ಮಾತು ಕಾಣಲಿಲ್ಲ. ಕಾರಣ ದೇವರವನನ್ನು ಎಲ್ಲಾ ರೀತಿಯಲ್ಲಿ ಆಶೀರ್ವಾದ ಮಾಡಿದನು. ಸಂತಾನ ಇಲ್ಲದಿದ್ದಾಗ ಸಂತಾನ ಕೊಟ್ಟನು, ತನೈಶ್ವರ್ಯಗಳನ್ನು ಕೊಟ್ಟನು, ಯಾವ ಕೊರತೆ ಇಲ್ಲದಂತೆ ಸುಖವಾಗಿದ್ದನು, ಸ್ತೋತ್ರ ಮಾಡ್ತಾ ಆರಾಧನೆ ಮಾಡ್ತಾ ಸುಖವಾಗಿದ್ದನು ಜೀವಿಸ್ತಾ ಇದ್ದಂತ ಕಾಲದಲ್ಲಿ ಇಪ್ಪತ್ತೆಂಟನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಿದಾಗ ದೇವರ ವಾಕ್ಯದಲ್ಲಿ ಈ ರೀತಿ ಹೇಳುತ್ತದೆ, ಇದಾದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧನೆ ಮಾಡಿದನು ಅಂತ. ಹೋದ್ರ ಸೋದ್ರ, ಯಾಕಂದ್ರೆ ದೇವರ ಮಕ್ಕಳನ್ನ ಮರ್ತೋಗಬಾರದು. ಇಲ್ಲಿರುವಂತ ಎಲ್ಲ ದೇವರ ಮಕ್ಕಳಿಗೆ ಪರಿಶೋಧನೆ ಅನ್ನೋದು ಇದೆ. ಮೂರು ರೀತಿಯ ಪರಿಶೋಧನೆ ಇದೆ. ಒಂದು ದೇವರಿಂದ ಬರುವಂತ ಪರಿಶೋಧನೆ, ಎರಡನೇದಾಗಿ ಮನುಷ್ಯನಿಂದ ಬರುವಂತ ಪರಿಶೋಧನೆ, ಮೂರನೇದಾಗಿ ಸೈತಾನನಿಂದ ಬರುವಂತ ಪರಿಶೋಧನೆ ಆಗಿರುತ್ತೆ. ಎಲ್ಲರೂ ಹೇಳಿ ಶಬ್ದ ತೆಗೆದ್ರೆ ಮನುಷ್ಯನಿಂದ ಬರುವಂತ ಪರಿಶೋಧನೆ, ಎರಡನೇದಾಗಿ ಅಂದ್ರೆ ಸೈತಾನನಿಂದ ಬರುವ ಪರಿಶೋಧನೆ, ಮೂರನೇದಾಗಿ ಅಂದ್ರೆ ದೇವರಿಂದ ಬರುವ ಪರಿಶೋಧನೆ. ಅನೇಕರು ಕೈಗಳು ಎತ್ತಲಿಲ್ಲ, ಅನೇಕರು ಹೇಳಿಲ್ಲ, ಕಾರಣ ಅವ್ರು ಚಿಂತೆ ಮಾಡಿದ್ರೆ ನಮ್ಗೆ ಪರಿಶೋಧನೆ ಬೇಡ ಅಂತ. ಸೋದ್ರ ಮಕ್ಕಳ ಗಮನಿಸಿ, ಸೈತಾನದಿಂದ ಬರುವಂತ ಪರಿಶೋಧನೆ ಯಾವಾಗಲೂ ನಮ್ಮನ್ನು ಕರ್ತನ ವಾಕ್ಯದಲ್ಲಿ ಭರವಸೆಡಲಿಕ್ಕೆ, ಕರ್ತನಲ್ಲಿ ಬೇರೂರ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಮನುಷ್ಯನಿಂದ ಬರುವಂತ ಪರಿಶೋಧನೆ ಯಾವಾಗಲೂ ನಮ್ಮನ್ನು ಕರ್ತನ ಹತ್ತಿರ ಬರಲಿಕ್ಕೆ, ಕರ್ತನಲ್ಲಿ ಹೆಚ್ಚಾಗಿ ನಾವು ಭರವಸೆ ಇಡಲಿಕ್ಕೆ, ಕರ್ತನನ್ನು ಹುಡುಕಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆದರೆ ದೇವರಿಂದ ಬರುವಂತ ಪರಿಶೋಧನೆ ಯಾವಾಗಲೂ ನಮ್ಮನ್ನು ನೆಕ್ಸ್ಟ್ ಸ್ಟೆಪ್ ಆಶೀರ್ವಾದಕ್ಕೆ, ನೆಕ್ಸ್ಟ್ ಸ್ಟೆಪ್ ಬಿಡುಗಡೆಗೆ, ನೆಕ್ಸ್ಟ್ ಸ್ಟೆಪ್ ಸೇವೆಗೋಸ್ಕರ ನಮ್ಮನ್ನು ಕಳಿಸೋದಾಗಿರ್ತದೆ. ಕರ್ತನಿಂದ ಬರುವಂತ ಪರಿಶೋಧನೆ ಆಗಿರ್ತದೆ. ದೇವರ ಮಕ್ಕಳು ಗಮನಿಸಿ, ನನ್ನ ದೇವರು ಅಲ್ಲಿ ಪರಿಶೋಧನೆ ಮಾಡಬೇಕಾದ್ರೆ ಒಂದು ವ್ಯಕ್ತಿಯ ಸಾಮರ್ಥ್ಯ ನನ್ನನ್ನು ದೇವರು ಮೊದಲು ನೋಡ್ತಾನೆ. ದೇವರ ಮಕ್ಕಳು ನಮ್ಮ ಸತ್ಯವೇದ ಗ್ರಂಥವನ್ನು ಒಂದು ಕರಿತೆ ಬಂದ ಪತ್ರಿಕೆ ಹತ್ತನೇ ಅಧ್ಯಾಯದ ಹನ್ನೆರಡನೇ ವಾಕ್ಯವನ್ನು ಓದೋಣ. ಒಂದು ಕರಿತೆ ಹತ್ತನೇ ಅಧ್ಯಾಯದ ಹನ್ನೆರಡನೇ ವಾಕ್ಯ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಗಮನಿಸಿ, ದೇವರ ವಾಕ್ಯದ ನಾವು ಇಲ್ಲಿ ಗಮನಿಸುತ್ತೇವೆ. ಆದ ಕಾರಣ ನಿಂತಿದ್ದೇನೆಂದು ಅವನು ನೆನೆಸುವವನು ಅವನು ಬೀಳದಂತೆ ಏನಾಗಿರ್ಬೇಕಂತೆ, ಶಬ್ದತೆ ಕೇಳಿ ಬಂದರೆ ಏನಾಗಿರ್ಬೇಕು. ಹಾಗಾದ್ರೆ ದೇವರ ಮಕ್ಕಳ ಗಮನಿಸಿ, ಮೊದಲು ನಾವು ನಿಂತಿದ್ದೇನಂತ ಹೇಳೋದಕ್ಕಿಂತ ಮುಂಚಿತವಾಗಿ ನಾವು ಬೀಳದಂತೆ ನಾವು ಯಾವಾಗಲೂ ನಾವು ಎಚ್ಚರಿಕೆ ಆಗಿರ್ಬೇಕು. ಇವತ್ತು ದೇವರ ಮಕ್ಕಳಾದಂತ ನಾವು ಕೂಡ ಮರೆತೋಗಬಾರ್ದು. ಇವತ್ತೆಲ್ಲರೂ ನಾವು ನಿಂತಿರೋದು ನಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ಅಲ್ಲ. ಇವತ್ತು ದೇವರ ಸಂದಲ್ಲಿ ಒಂದು ಕರ್ತನ ಮಕ್ಕಳು ಕುಳಿತುಕೊಂಡು ಸ್ತೋತ್ರ ಮಾಡೋದಕ್ಕೆ ಕಾರಣ ಏನ್ ಗೊತ್ತಾ, ನಾವೆಲ್ಲ ನಿಂತಿದ್ದು ದೇವರ ನಮ್ಮನ್ನು ನಿಲ್ಲಿಸಿದವನಾಗಿದ್ದಾನೆ. ಪರಿಶೋಧನೆ ಬಂದಾಗ, ಹೋರಾಟಗಳು ಬಂದಾಗ ನಾವೆಲ್ಲ ಜನರಾಶಿಗಳನ್ನು ಆದುಕೊಂಡು ಬಂದಿದ್ದು, ನಾವೆಲ್ಲ ಬೆಂಕಿಯನ್ನು ನಾವು ದಾಟಿಕೊಂಡು ಬಂದಿದ್ದು, ಅಂದ್ರೆ ಜನರಾಶಿಗಳಲ್ಲಿ ನಾವು ಆದು ಹೋದಾಗ ನಮ್ಮನ್ನು ಅನುವು ದಿನ ಕೈ ಹಿಡಿದು ನಡೆಸಿದಂತ ಒಬ್ಬ ದೇವರು ನಮ್ಮನ್ನು ನಮ್ಮ ಸಂಗಡ ಇರೋದ್ರಿಂದಲೇ ನಾವು ಇದುವರೆಗೂ ನಾವು ನಡೆದು ಬಂದಿದ್ದು. ಆದ್ರಿಂದ ದೇವರ ವಾಕ್ಯ ಹೇಳಿದೆ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಅಂತ. ಹೋದ್ರೆ ಇವತ್ತು ದೇವರ ಮಕ್ಕಳು ನಾವು ಯಾರು ಸ್ವಂತ ಸಾಮರ್ಥ್ಯದಲ್ಲೆಲ್ಲ ಇರೋದು, ನಾವೆಲ್ಲ ಇರೋದು ಕರ್ತನ ಕೃಪೆಯಿಂದ, ಇರೋದು ಕರ್ತನ ದಯೆಯಿಂದ. ಅನೇಕ ಸಾರಿ ನಾನು ಹೇಳಿದಂತ ಒಂದು ಕಥೆಯನ್ನು ನಿಮ್ಮ ಮಧ್ಯದಲ್ಲಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ದಿವಸ ಒಂದು ಆಮೆ ಸಮುದ್ರದಲ್ಲಿ ಜೀವಿಸ್ತಾ ಇದ್ದಂತ ಒಂದು ಆಮೆ ಎಲ್ಲಾ ದಿವಸ ದಡಕ್ಕೆ ಬಂದು ಕೆಸರಿಗೆ ಬಂದು ಆಕಾಶವನ್ನು ನೋಡ್ತಾ ಇತ್ತು.
ಸುತ್ತಮುತ್ತಲಿರುವಂತಹ ಪ್ರದೇಶವನ್ನು ನೋಡಿ ಅದು ಸುಮ್ಮನೆ ಇರ್ತಾ ಇತ್ತು. ಎಲ್ಲ ದಿವಸ ಬಂದು ಹೋಗ್ತಾ ಇತ್ತು, ಒಳಗಡೆ ಬೆಳಿಗ್ಗೆ ಆದಾಗ ಒಳಗಡೆ ಬರ್ತಾ ಇತ್ತು, ಸಂಜೆ ಆದಾಗ ಸಮುದ್ರದಿಂದ ಸಮುದ್ರಕ್ಕೆ ಹೋಗ್ತಾ ಇತ್ತು, ಅಲ್ಲಿ ಬೆಳಿಗ್ಗೆ ಆದಾಗ ದಡಕ್ಕೆ ಬರ್ತಾ ಇತ್ತು, ಸಂಜೆ ಆದಾಗ ಸಮುದ್ರಕ್ಕೆ ಹೋಗ್ತಾ ಇತ್ತು. ಎಲ್ಲಾ ದಿವಸ ಬೆಳಗ್ಗೆ ಬಂದು ಇಲ್ಲಿ ಆಕಾಶದ ಕಡೆ ನೀ ಕಣ್ಣಿತ್ತು ನೋಡ್ತಾ ಇತ್ತು, ಆಕಾಶದ ಕಡೆ ನೀ ಕಣ್ಣಿತ್ತು ನೋಡ್ತಾ ಇರ್ಬೇಕಾದ್ರೆ ಒಂದು ದಿವಸ ಮೇಲೆ ತಿರುಗಾಡ್ತಾ ಇದ್ದಂತ ಒಂದು ಹತ್ತು ಎಲ್ಲಾ ದಿವಸ ಇದನ್ನು ಗಮನಿಸ್ತಾ ಇತ್ತು. ಮೇಲೆ ತಿರುಗಾಡ್ತಿದ್ದಂತ ಹತ್ತು ಗಮನಿಸ್ತಾ ಇದ್ದಂತ ಸಂದರ್ಭದಲ್ಲಿ ಈ ಹತ್ತಿಗೆ ಕೇಳಬೇಕನ್ನಿಸ್ತು, ಏನಪ್ಪ ಏನಕ್ಕೋಸ್ಕರ ನೀನು ಈ ರೀತಿ ಬಂದು ನೋಡ್ತೀಯ, ಅಲ್ಲಿ ಏನು ಬೇಕು ಎನ್ನುವುದು ಕೇಳಬೇಕಂತ ಈ ಹತ್ತಿಗೆ ಅನ್ನಿಸಿದಾಗ ಒಂದು ಬೆಳಗಿನ ಜಾವದಲ್ಲಿ ಆಮೆ ಕೆಸರಲ್ಲಿ ಬಂದು ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಮೇಲೆ ಆಟ ಆಡ್ತಾ ಇದ್ದಂತ ಹತ್ತು ಕೆಳಗಡೆ ಬಂದು ಅದು ಆಮೇಲೆ ಕೇಳಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಏ ಆಮೆ ನಿನ್ನ ಎಲ್ಲಾ ದಿವಸ ಅನೇಕ ತಿಂಗಳುಗಳಿಂದ ನೋಡ್ತಾ ಇದ್ದೀನಿ, ಏನಕ್ಕೆ ಎಲ್ಲಾ ದಿವಸ ಕೆಸರಲ್ಲಿ ಬಂದು ನಿನ್ ಮೇಲೆ ಎತ್ತು ಕಣ್ಣುಗಳನ್ನ ಎತ್ತು ನೋಡ್ತಾ ಇರ್ತೀಯ, ಸಂಜಾದಾಗ ಹೋಗ್ತಾ ಇರ್ತೀಯ, ಏನಾದ್ರೂ ಸಹಾಯ ಬೇಕಾದ್ರೆ ಕೇಳು, ನಾನು ಅದನ್ನು ಮಾಡಿಕೊಡ್ತೀನಿ, ನಿನಗಾಗಿ ನಾನು ಸಹಾಯ ಮಾಡ್ತೀನಿ ಅಂತ ಈ ಆಮೆ ಹತ್ರ ಹದ್ದು ಕೇಳಿದಾಗ ಆಮೆ ಹೇಳ್ತು, ನೋಡ್ರಿ ನೀವೆಲ್ಲ ದೊಡ್ಡ ದೊಡ್ಡ ಪಕ್ಷಿಗಳು, ನಿಮ್ಗೆಲ್ಲ ದೊಡ್ಡ ದೊಡ್ಡ ರೆಕ್ಕೆಗಳೆಲ್ಲ ಇದೆ, ನಾನು ಎಲ್ಲಾ ದಿವಸ ನಾನು ಚಿಕ್ಕ ಆಮೆ, ನಾನು ಎಲ್ಲ ನಾನು ಬಲಹೀನವಾದಂತ ಒಂದು ಪಾತ್ರೆ, ಬಲಹೀನವಾದಂತ ಒಂದು ಪ್ರಾಣಿ, ನಾನು ಎಲ್ಲಾ ದಿವಸ ಕೆಸರಿನಲ್ಲೇ ಇರಬೇಕು, ಸಂಜೆ ಆದಾಗ ನಾನು ಮತ್ತೆ ಸಮುದ್ರಕ್ಕೆ ಹೋಗ್ಬೇಕು, ಸಮುದ್ರದ ಸೌಂದರ್ಯ ನಾನು ಅನುಭವಿಸೋಕೆ ಆಗುದಿಲ್ಲ, ಪ್ರಕೃತಿಯ ಸೌಂದರ್ಯ ನಾನು ಅನುಭವಿಸೋದಕ್ಕೆ ಆಗುದಿಲ್ಲ, ನೀವು ಹಾಡ್ತೀರ, ನೀವು ಅದ್ ಮಾಡ್ತೀರ, ಇದು ಮಾಡ್ತೀರ, ನೀವು ಉನ್ನತವಾದ ಪ್ರದೇಶಗಳಿಗೆ ಹೋಗ್ತೀರ, ನಾನು ಹೋಗೋದಕ್ಕೆ ಆಗುದಿಲ್ಲ, ನಾನು ಬಲಹೀನವಾದಂತ ಪಾತ್ರೆ ಅಂತ ಎಲ್ಲ ಡೈಲಾ ಹೊಡೆದಾಗ ಈ ಆಮೆ ಹೇಳಲಿಕ್ಕೆ ಪ್ರಾರಂಭ ಆಯ್ತು, ನೀನ್ ಚಿಂತೆ ಪಡಬೇಡ, ನಾನು ನಿನ್ನ ಉನ್ನತವಾದ ಪ್ರದೇಶಗಳಲ್ಲಿ ಕರ್ಕೊಂಡು ಹೋಗ್ತೇನೆ, ನಾನು ನಿನ್ನ ನಡೆಸುತ್ತೇನೆ ಅಂತ ಅತ್ತೆ ಹೇಳಿದಾಗ ಈ ಆಮೆಗೆ ಬಹಳ ಸಂತೋಷ ಹೇಳ್ತು, ಸಂತೋಷವಾಯ್ತು. ಸಂತೋಷವಾದಂತ ಆಮೆ ಈ ಹತ್ತನ್ನು ಕೇಳಲಿಕ್ಕೆ ಪ್ರಾರಂಭ ಆಯ್ತು, ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀಯಾ ಅಂತ, ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಬರ್ತೀಯ ಅಂತ ಕೇಳಿದಾಗ ಕರೆಕ್ಟ್ ಆಗಿ ಆ ಮಾಡಿದ್ರೆ ಅದು ಹೇಳ್ತು, ಒಂಬತ್ತುವರೆಗೆ ನಾನು ಇಲ್ಲಿ ಇರ್ತೀನಿ ಅಂತ ಸೋತ್ರ. ಅದ್ರಲ್ಲಿ ಆಮೆ ಅಲ್ಲಿ ಸಮುದ್ರಕ್ಕೆ ಹೋಗಿದ್ದ, ಸಾಯಂಕಾಲ ಹಿಂತಿರುಗಿ ಹೋಯಿತು, ಸೂರ್ಯ ಉದಯಿಸೋದಕ್ಕೆ ಮುಂಚೆನೆ ಆಮೆ ಬಂದು ಕಾಯ್ತಾ ಕುಳಿತುಕೊಂಡಿದೆ, ಆಮೆ ಬಂದು ಕಾಯ್ತಾ ಕುಳಿತುಕೊಂಡಿರ್ಬೇಕಾದ್ರೆ ಅದು ಅಲ್ಲಿ ಕರೆಕ್ಟ್ ಟೈಮಿಗೆ ಬರುವಂತ ಸಮಯದಲ್ಲಿ ಒಂಬತ್ತು ಗಂಟೆ ಆಯ್ತು, ಒಂಬತ್ತು ಕಾಲ ಆಯ್ತು, ಒಂಬತ್ತು ಇಪ್ಪತ್ತಾಯ್ತು, ಅಂದ್ರೆ ಆಮೆಗೆ ಸಂಜೆ ಆಗೋಯ್ತೋ ಎನ್ನುವಂತ ಒಂದು ಚಿಂತೆ ಅದಕ್ಕೆ ಬರಲಿಕ್ಕೆ ಪ್ರಾರಂಭ ಆಯ್ತು. ಒಂಬತ್ತುವರೆಗೆ ಆಮೆ ಅಲ್ಲಿ ಹತ್ತಿ ಹಿಡಿದು ಬಂದಾಗ ಆಮೆ ತಿರುಗಿ ಅದಕ್ಕೆ ಪ್ರಶ್ನೆ ಮಾಡಿ, ಏನು ಟೈಂಕಿ ಮಾಡಕ್ ಆಗೋದಿಲ್ಲ ಅಂತ ಸ್ವಲ್ಪ ಪ್ರೇಸಲ. ಈ ಆಮೆ ಹಲ್ಲಿ ಹತ್ತು ಬೇರೆನೆಲ್ಲ ಸಹಿಸಿಕೊಂಡು ಇಲ್ಲಿ ಬಾಪ ಅಂತ ಹತ್ತು ಹಲ್ಲಿ ಆಮೆನ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಉನ್ನತವಾದಂತ ಪ್ರದೇಶಗಳಲ್ಲಿ ಹಲ್ಲಿ ಆರಿಸ್ಲಿಕ್ಕೆ ಪ್ರಾರಂಭವಾಯಿತು. ಉನ್ನತವಾದಂತ ಪ್ರದೇಶಗಳಲ್ಲಿ ಆರಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆಮೆ ಇದುವರೆಗೂ ಕಾಣದಿರುವಂತ ಸೌಂದರ್ಯವನ್ನು ಕಾಣ್ತಾ ಇದೆ, ಆಮೆ ಇದುವರೆಗೂ ಕಾಣದಿರುವಂತ ಪ್ರಕೃತಿಯ ಸೌಂದರ್ಯವನ್ನು ಸೊಬಗನ ಅನುಭವಿಸ್ತಾ ಇದೆ. ಇದನ್ನೆಲ್ಲ ಕಾಣಬೇಕಾದ್ರೆ ಮೇಲೆ ಕುಳಿತುಕೊಂಡಿದ್ದಂತ ಆಮೆ ಅದು ಸುಮ್ಮನೆ ಕುಳಿತುಕೊಳ್ಳಲಿಕ್ಕೆ ಆಗ್ಲಿಲ್ಲ, ಅದು ಜಿಗಲಿಕ್ಕೆ ಪ್ರಾರಂಭವಾಯಿತು, ಅದು ಕುಣಿಲಿಕ್ಕೆ ಪ್ರಾರಂಭ ಆಯ್ತು, ಅದು ಆಡಲಿಕ್ಕೆ ಪ್ರಾರಂಭ ಆಯ್ತು. ಸ್ವಲ್ಪ ಸಮಯ ಆದ್ಮೇಲೆ ತನ್ನ ಎರಡು ಕಾಲುಗಳನ್ನು ಜೋರಾಗಿ ಬಡಿಲಿಕ್ಕೆ ಪ್ರಾರಂಭ ಆಯ್ತು. ಮೇಲೆ ಹೊತ್ತುಕೊಂಡು ಹೋಗುತ್ತಾ ಇದ್ದಂತ ಆಮೆ ಅದಕ್ಕೆ ಅದು ಕೇಳ್ತು, ಏನಪ್ಪ ಸುಮ್ಮನೆ ಕುತ್ಕೊಳಕ್ ಆಗೋದಿಲ್ಲ, ಬಿದೋಗ್ಬಿಡ್ತೀಯ ಅಂತ ಹೇಳಿದಾಗ ಈ ಆಮೆ ತಿರ್ಗ ಹೇಳ್ತು, ನೀ ಸುಮ್ಮನೆ ನಾನು ಆಡ್ತಾ ಇದ್ದೀನಿ ಅಂತ. ಸ್ವಲ್ಪ ಈ ಹತ್ತು ಗೊತ್ತಾಯ್ತು, ಕೆಸರಿನಿಂದ ಮೇಲೆ ಎದ್ದಾಗ ಪ್ರಕೃತಿಯ ಸೌಂದರ್ಯ ಕಂಡಾಗ ಆಶೀರ್ವಾದಗಳು ಕಂಡಾಗ ಯಾರ ಮೇಲೆ ಎತ್ತಿದ್ರು ಅನ್ನೋದು ಸ್ವಲ್ಪ ಮರೆತೋಗಿದ್ದಾರೆ. ಅದು ಇಲ್ಲಿ ಬುದ್ಧಿ ಕಲಿಸಬೇಕಿರುವಂತ ಚಿಂತೆಯೊಟ್ಟಿಗೆ ಈ ಹತ್ತು ಏನ್ ಮಾಡ್ತು ಹೋಗುತ್ತಾ ಇದ್ದಂತ ಅದೇ ಹತ್ತು ಸ್ಪೀಡ್ ಅಲ್ಲಿ ಹತ್ತು ಹತ್ತು ಸ್ವಲ್ಪ ಉಲ್ಟಾ ತಿರ್ಕೊಂಡಿದ್ದು ಮೇಲೆ ಕುಣಿತಾ ಇದ್ದಂತ ರೆಕ್ಕೆ ಬೀಸ್ತಾ ಇದ್ದಂತ ಯಾವೆ ದಿಢೀರಂತ ಕೆಳಗಡೆ ಬಿದ್ದಾಗ ಅದು ಕೂತು ಕಾಪಾಡಿ 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 ಅಂತ ಕೂಗಿದಾಗ ಮೇಲೆ ಇದ್ದಂತ ಹತ್ತು ಅದು ಕೆಳಗಡೆ ಬಂದು ತನ್ನ ರೆಕ್ಕೆಗಳಲ್ಲಿ ಈ ಆಮೆ ಹೋಗಿಕೊಂಡು ಮೇಲೆ ಎದ್ದುಕೊಂಡು ಹೋಗಿ ಇರುತ್ತೆ ಅಂತ. ಏ ಆಮೆ ಯಾವುದಕ್ಕೂ ಉಪಯೋಗ ಇಲ್ಲದಂತೆ ಪಾಪದ ಕೆಸರಿನಲ್ಲಿ ನೋಡಿಕೊಂಡು ಕೆಸರಿನಲ್ಲಿ ಜೀವಿಸ್ತಾ ಇದ್ದಂತ ನಿನ್ನನ್ನು ಇದುವರೆಗೂ ಕಂಡುಕೊಂಡು ಬಂದಿರೋದು ನಿನ್ನ ಸ್ವಂತ ಸಾಮರ್ಥ್ಯ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ.
ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಗಮನಿಸಿ, ಮನುಷ್ಯನು ಸಹಿಸಬಹುದಾದ ಶೋಧನೆ ಮತ್ತು ದೇವರು ಯಾವುದು ನಮ್ಮ ಜೀವನದಲ್ಲಿ ಬರ ಮಾಡುವುದಿಲ್ಲ. ದೇವರು ಮಕ್ಕಳು ಗಮನಿಸಿ, 100 ಕೆಜಿ ಬಾರವರು ಅವನಿಗೆ ಕೆಪಾಸಿಟಿ, ಆ 100 ಕೆಜಿ ಬಾರವರ ಕೆಪಾಸಿಟಿ ಒಬ್ಬನಿಗೆ ಇದ್ರೆ ಅವನಿಗೆ 100 ಕೆಜಿ ಬಾರನೇ ನಾವು ಕೊಡೋದು. 10 ಕೆಜಿ ಕೆಪಾಸಿಟಿ, 10 ಕೆಜಿ ಹೊರ ಬಾರ ಅದ್ರ ಕೆಪಾಸಿಟಿ ಇರೋ ಅವನಿಗೆ 10 ಕೆಜಿನೇ ನಾವು ಕೊಡೋದು. ದೇವರ ವಾಕ್ಯದಲ್ಲಿ ದೇವರು ನಮ್ಮನ್ನು ಪರಿಶೋಧನೆ ಮಾಡ್ತಾನೆ. ದೇವರು ಅವನಿಗೆ ಕೊಡಲ್ಪಟ್ಟಂತ ಸಾಮರ್ಥ್ಯಕ್ಕೆ ತಕ್ಕಂತೆ ದೇವರು ಪರಿಶೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಬ್ರಹಾಮನನ್ನು ದೇವರು ಪರಿಶೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ ಅಬ್ರಹಾಮನನ್ನು ದೇವರು ಪರಿಶೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಪರಲೋಕ ರಾಜ ದೇವರು ಆತನ ಹಿಡಿದು ಬಂದು ಅಬ್ರಹಾಮನಿಗೆ ಕೂಗ್ತಾ ಇದ್ದಾನೆ. ಅಬ್ರಹಾಮನಿಗೆ ಎಲ್ಲದರಲ್ಲಿ ಯಾವ ಕೊರತೆ ಇಲ್ಲದೆ ಸುಖದಿಂದಲೂ ಸಂತೋಷದಿಂದಲೂ ಸಮಾಧಾನದಿಂದಲೂ ಜೀವಿತವನ್ನು ಸಾಗಿಸುತ್ತಾ ಇದ್ದಂತ ಸಂದರ್ಭದಲ್ಲಿ ಪರಲೋಕ ರಾಜ ದೇವರು ಅಬ್ರಹಾಮನಿಗೆ ಬಳಿಯಲ್ಲಿ ಇಳಿದು ಬಂದು ಅಬ್ರಹಾಮನಿಗೆ ಕೂಗುತ್ತಾ ಇದ್ದಾನೆ, ಅಬ್ರಹಾಮನೇ ಅಬ್ರಹಾಮನೇ ಎಂದು ಕೂಗಿದಾಗ ದೇವರ ವಾಕ್ಯದಲ್ಲಿ ಅಬ್ರಹಾಮನು ದೇವರ ಶಬ್ದವನ್ನು ಮರೆಯಲಿಲ್ಲ, ತನ್ನನ್ನು ಆರಿಸಿಕೊಂಡಂತ ದೇವರನ್ನ ಅದನ್ನು ಮರೆಯಲಿಲ್ಲ, ತನ್ನನ್ನು ಕರೆದಂತ ದೇವರನ್ನ ಅದನ್ನು ಮರೆಯಲಿಲ್ಲ. ಅವನು ಈ ರೀತಿ ಹೇಳ್ದ, ಕರ್ತನೆ ಇಗೋ ನಾನು ಇದ್ದೇನೆ ಅಂತ. ಇಂತ ಕರ್ತನ ಸನ್ನಿಧಿಯಲ್ಲಿ ಕರ್ತನ ಮಾತಿಗೆ ವಿಧೇಯರಾಗುವಂತ ದೇವರ ಮಕ್ಕಳಿಗಾಗಿ ನನ್ನ ದೇವರಿಗೆ ನಾನು ಸ್ತೋತ್ರ ಮಾಡುವಂತನಾಗಿದ್ದೇನೆ. ದೇವರ ಶಬ್ದ ಕೇಳಿ ವಿಧೇಯನಾದಾಗ ದೇವರು ಅಬ್ರಹಾಮನ ನೋಡ್ಕೊಳ್ಳುತ್ತೆ. ನಿನ್ನಿಂದ ಹೇಳ್ತಾ ಇದ್ದೀನಿ ಅಬ್ರಹಾಮನೇ, ನೀನು ಬಹಳವಾಗಿ ನೀನು ಪ್ರಿಯ ಪ್ರೀತಿ ಮಾಡುವಂತ ನಿನ್ನ ಏಕ ಕುಮಾರನಾಗಿರುವಂತ ಈಸಾಕನನ್ನು ನಾನು ತೋರಿಸುವಂತ ಬೆಟ್ಟದಲ್ಲಿ ಅಥವಾ ಮೋರಿಯ ಬೆಟ್ಟದಲ್ಲಿ ನೀನು ಯಜ್ಞವನ್ನು ಸಮರ್ಪಿಸಬೇಕು ಅಂತ ದೇವರು ಹೇಳಿದರು. ದೇವರ ಮಕ್ಕಳ ಗಮನಿಸಿ, ಅನೇಕ ಸಾರಿ ದೇವರು ಪರಿಶೋಧನೆ ಮಾಡೋದು, ನಾವು ಯಾವುದನ್ನ ಬಹಳವಾಗಿ ಪ್ರೀತಿ ಮಾಡ್ತೀವೋ ಅದರಿಂದಲೇ ದೇವರು ನಮ್ಮನ್ನು ಪರಿಶೋಧನೆ ಮಾಡ್ತಾನೆ. ಗಮನಿಸಿ, ಅನೇಕ ಸಾರಿ ದೇವರು ನಮ್ಗೆ ಕೊಟ್ಟಿರೋದ್ರಲ್ಲಿ ದೇವರು ಪರಿಶೋಧನೆ ಮಾಡ್ತಾರೆ, ಅನೇಕ ಸಾರಿ ದೇವರು ನಮ್ಗೆ ಕೊಡಕ್ ಹೋಗುದ್ರಲ್ಲಿ ನಮ್ಮ ದೇವರು ಪರಿಶೋಧನೆ ಮಾಡ್ತಾರೆ. ಯಾವ ರೀತಿಯಲ್ಲಿ ನಾವು ನಂಬಿಕಸ್ಥರಾಗಿ ಇರುತ್ತೇವೆ ಎಂದು ದೇವರು ಅದನ್ನು ಯಾವಾಗಲೂ ಅದನ್ನು ನೋಡಲಿಕ್ಕೆ ಅವನು ಇಚ್ಛೆ ಪಡ್ತಾನೆ. ದೇವರ ವಾಕ್ಯದಲ್ಲಿ ಗಮನಿಸಿದಾಗ ದೇವರು ಅಬ್ರಹಾಮನನ್ನು ಪರಿಶೋಧನೆ ಮಾಡಿದ್ರು. ಯಾವುದ್ರಲ್ಲಿ ದೇವರು ಅಬ್ರಹಾಮನನ್ನು ಪರಿಶೋಧನೆ ಮಾಡಿದ್ರು? ದೇವರು ತಾನು ಬಹಳವಾಗಿ ಪ್ರೀತಿ ಮಾಡುವಂತ ತನ್ನ ಏಕ ಕುಮಾರನಾಗಿರುವಂತ ಈ ಸಾಕಿನಲ್ಲಿ ದೇವರು ಇಟ್ಕೊಂಡು ಅದರ ಮುಖಾಂತರವಾಗಿ ದೇವರು ಪರಿಶೋಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತು ದೇವರ ಮಕ್ಕಳು ಗಮನಿಸಿ, ಅನೇಕರ ಕೆಲಸ ಇಲ್ಲ ಅಂತ ದೇವರ ಬಳಿಗೆ ಬಂದಾಗ ದೇವರು ಅನೇಕರಿಗೆ ಕೆಲಸ ಅಂತ ಕೊಡ್ತಾನೆ. ಕೆಲಸ ಅಂತ ಕೊಟ್ಟಾಗ ದೇವರು ಸಭೆಯನ್ನು ಮರೆತು ಸಭೆ ಹಾಲಿನ ಕೆಲಸ 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 ಅಂತ 24 ಗಂಟೆಗೂ ಓಡಾಡ್ತಾ ಇರಬೇಕಾದ್ರೆ ದೇವರ ಅನೇಕ ಸರಿ ಕೆಲವರ ಕೆಲಸಕ್ಕೂ ದೇವರು ಮುಖ್ಯ ಆಗ್ತಾನೆ. ಪರಿಶೋಧನೆ ಮಾಡ್ತಾನೆ. ನೀನು ಹಲ್ಲು ಕೊಟ್ಟಿದ್ದನ್ನು ಗಟ್ಟಿಯಾಗಿ ಇಟ್ಕೊಳ್ತೀಯ, ಕೊಟ್ಟವನನ್ನು ಗಟ್ಟಿಯಾಗಿ ಇಟ್ಕೊಳ್ತೀಯ ಅಂತ ಪರಿಶೋಧನೆ ಮಾಡೋಕ್ಕೋಸ್ಕರ ಅನೇಕ ಸಾರಿ ದೇವರ ಕೊಕ್ಕಿ ಆಗ್ತಾನೆ. ಇಂತ ದೇವರ ಮಕ್ಕಳು ಗಮನಿಸಿ, ವಿಶ್ವಾಸಿಗಳಾದಂತ ನಾವು ಕೊಟ್ಟಿರೋದನ್ನು ಗಟ್ಟಿಯಾಗಿ ಇಟ್ಕೊಳ್ಳುವವರಲ್ಲ. ವಿಶ್ವಾಸಿಗಳಾದಂತ ನಾವು ಎಲ್ಲಾ ದಿವಸ ನಮ್ಮನ್ನು ಅನುಗ್ರಹಿಸುವ ದೇವರನ್ನು ನಾವು ಗಟ್ಟಿಯಾಗಿ ನಾವು ಹಿಡಿಯುವವರಾಗಿರಬೇಕು. ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾಗಿ ಸಮಯ ಇಲ್ಲದಿರೋ ಅವರಿಂದ ನನ್ನ ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಕತ್ತೆಗಳಿಗೆ ತಡೆ ಹಾಕಿಸಿ ಅವನ ಇಬ್ಬರು ಸೇವಕನನ್ನು ಕರೆದುಕೊಂಡು ಈಸಾಕನನ್ನು ಕರ್ಕೊಂಡು ಅವನ ಮೋರಿಯ ಬೆಟ್ಟಕ್ಕೆ ಅದನ್ನು ಹೋಗುತ್ತಾ ಇದ್ದಾನೆ. ಮೋರಿಯ ಬೆಟ್ಟದಲ್ಲಿ ಆರಾಧನೆ ಮಾಡಲಿಕ್ಕೆ ಹೋದಾಗ ದೇವ ತೋರಿಸಿದಂತ ಬೆಟ್ಟ ಅಲ್ಲಿ ಇದೆ ಅಂತ ಅವನು ಕಂಡಾಗ ಅದನ್ನು ಮೊದಲು ಮಾಡಿದಂತ ಕೆಲಸ ಯಜ್ಞದ ಪುಷ್ಪವಾಗಿರುವಂತ ಈಸಾಕನನ್ನು ಯಜ್ಞಗಳು ಮಾಡಲಿಕ್ಕೆ ಬೇಕಾದಂತ ಸಕಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಆತನ ಕತ್ತೆಯನ್ನು ಸೇವಕರನ್ನು ದಡದಲ್ಲೇ ನಿಲ್ಲಿಸ್ತಾನೆ. ಹೌದ್ರ, ನಮಗೆ ಬಹಳ ಸಂತೋಷ ಕೊಟ್ಟಂತ ಕಾರ್ಯ ಅಬ್ರಹಾಮನ ದೇವರನ್ನ ಆರಾಧನೆ ಮಾಡಬೇಕಾದ್ರೆ ನಾನು ನನ್ನೋದನ್ನೋದು ಅವನು ಅಲ್ಲಿವರೆಗೂ ಕರ್ತರ್ಲಿಲ್ಲ. ಸೋದ್ರ ಮಕ್ಕಳು, ನಾವು ದೇವರನ್ನ ಆರಾಧನೆ ಮಾಡೋದಕ್ಕೆ ಬಂದಾಗ, ನಾವು ಬರಿದಾದ ಪಾತ್ರೆಗಳೊಟ್ಟಿಗೆ ದೇವರ ಸನ್ನಿಧಿಗೆ ಬಂದಾಗ ನಮ್ಮನ್ನು ತುಂಬಿ ಒರೆಸುವ ಪಾತ್ರೆಗಳಾಗಿ ನನ್ನ ದೇವರು ನಮ್ಮನ್ನು ತುಂಬಿ ಕಳಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ದೇವರ ಮಕ್ಕಳಾದಂತ ನಾವುಗಳು ಮರೆತೋಗಬಾರದು. ಅಬ್ರಹಾಮನ ಆರಾಧನೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವನು ಯಜಮಾನನಾಗಿರ್ಬೋದು, ಅವನು ಐಶ್ವರ್ಯವಂತನಾಗಿರ್ಬೋದು, ಅವನು ಹೇಳೋದಕ್ಕೆ ಕೇಳೋದಕ್ಕೆ ದಾಸ ದಾಸಿಯರುಗಳು ಇರ್ಬೋದು. ಆದ್ರೆ ಅಬ್ರಹಾಮನ ಹೇಳ್ತಾನೆ, ಅದೆಲ್ಲ ಮನೆಯಲ್ಲಿ ದೇವರ ಸನ್ನಿಧಿಗೆ ಬಂದಾಗ ನಾನು ದೇವರನ್ನ ಆರಾಧನೆ ಮಾಡಲಿಕ್ಕಿರುವಂತ ಒಂದು ಸಾಧಾರಣ ಜನ ನಾನು ಆಗಿರುವಂತನಾಗಿದ್ದೇನೆ. ದೇವರ ಸಂದರ್ಭದಲ್ಲಿ ನಾನು ಏನದು ಇಲ್ಲದಂತೆ ತಾಳ್ಮೆ ಮನೋಭಾವದಿಂದ ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ಬಂದಂತ ದೇವರ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಇಲ್ಲಿಂದ ಹೋಗಬೇಕಾದ್ರೆ ನನ್ನ ದೇವರು ನಿಮ್ಮ ಮನೆ ಕೈಯಲ್ಲಿ ಕಳಿಸೋದಿಲ್ಲ, ನನ್ನ ದೇವರು ನಿಮ್ಮ ಕೈಗಳಲ್ಲಿ ಅವನ ಪ್ರತಿಫಲ ಕೊಟ್ಟೆ ಕಳಿಸುವಂತನಾಗಿದ್ದಾನೆ. ಸೋದನಿಗೋಸ್ಕರ ಅಬ್ರಹಾಮನ ಅದನ್ನು ನಡ್ಕೊಂಡು ಹೋಗಬೇಕಾದ್ರೆ ಅನೇಕ ಪ್ರಶ್ನೆ ಇವನ ಮನಸ್ಸಿನಲ್ಲಿ ಮುಳುಗುತ್ತಾ ಇರಬೇಕಾದ್ರೆ ಜೊತೆಯಲ್ಲಿ ಮಗ ಇದ್ದಾನೆ, ಮಗನಿಗೆ ಗೊತ್ತಿಲ್ಲ ಅಲ್ಲಿ ಇವನನ್ನ ಯಜ್ಞಕ್ಕೆ ಸಮರ್ಪಿಸಬೇಕಂತ, ಯಜ್ಞಕ್ಕೆ ಸಮರ್ಪಿಸಬೇಕಂತ ಗೊತ್ತಿಲ್ಲ. ಅವನು ಯಾತ್ರೆ ಮಾಡ್ತಾ ಇರ್ಬೇಕಾದ್ರೆ ಮಗ ಅಪ್ಪನ ಬಳಿಯಲ್ಲಿ ಕೇಳ್ದಪ್ಪ, ಕಟ್ಟಿಗೆ ಇದೆ, ಸೌದೆ ಇದೆ, ಬೆಂಕಿ ಇದೆ,
ಶಕ್ತಿ ಇದೆ. ಆದ್ರೆ ಯಜ್ಞಕ್ಕೆ ಬೇಕಾದಂತಹ ಪಶುವಲ್ಲಿ, ಯಜ್ಞಕ್ಕೆ ಬೇಕಾದಂತಹ ಕುರಿಮರಿಯಲ್ಲಿ ಅಬ್ರಹಾಮನ ತನ್ನ ಬಾಯಿಯಿಂದ ಹೇಳಿದಂತಹ ಒಂದು ಮಾತು, ಮಗನೇ ಯಹೋವನು ಒದಗಿಸ್ತಾನೆ, ಯಹೋವನು ಒದಗಿಸ್ತಾನೆ. ಮಕ್ಕಳ ವಿಶ್ವಾಸಗಳ ಜೀವನದಲ್ಲಿ ಪರಿಶೋಧನೆ ಬಂದಾಗ ನಮ್ಮ ಮಾತುಗಳಲ್ಲಿ ನಾವು ಬಲಹೀನರಾಗಬಾರದು. ವಿಶ್ವಾಸಗಳಲ್ಲಿ ಪರಿಶೋಧನೆ ಬಂದಾಗ ನಮ್ಮ ದೇವರು ನನ್ನ ಕೈ ಬಿಟ್ಬಿಟ್ಟ, ಇದು ನನ್ನ ಕೈಯಲ್ಲಿ ಆಗೋದಿಲ್ಲ, ಮಗನೇ ನಿನ್ನೆ ಕಣೋ ಯಜ್ಞದ ಪಶು ಅಂತ ಅವನು ಹೇಳಿಲ್ಲ. ಅವನು ಒಂದು ನಂಬಿಕೆ ಇದೆ, ದೇವರು ನನ್ನ ಪರಿಶೋಧನೆಗಳಲ್ಲಿ ಆದು ಬಿಡೋದು, ದೇವರು ನನ್ನ ಊರಿಗಳ ಮಧ್ಯದಲ್ಲಿ ಆದು ಬಿಡೋದು, ನನ್ನನ್ನು ದಹಿಸಿ ಬಿಡೋದಕ್ಕಲ್ಲ, ದೇವರು ನನ್ನ ಊರಿಗಳ ಮಧ್ಯದಲ್ಲಿ ಆಡು ಬರೋದು, ಆಡು ಬಿಡೋದು. ತಾನು ಯಾರಾಗಿದ್ದ ನಂತರ ನನ್ನ ಜೀವನದಲ್ಲಿ ಅನುಭವದಿಂದ ತಿಳಿದು ನೋಡೋದಕ್ಕೆ ದೇವರು ನನ್ನ ಊರಿಗಳ ಮಧ್ಯದಲ್ಲಿ ಆಡು ಬಿಡುವವನಾಗಿರೋದಿಲ್ಲ. ಮಗನೇ ಯಹೋವನು ಒದಗಿಸ್ತಾನೆ, ಯಹೋವನು ಒದಗಿಸ್ತಾನೆ. ಇಂದು ದೇವರ ಮಕ್ಕಳು ನಾನು ಒಂದು ಕಾರ್ಯ ಹೇಳ್ತೇನೆ, ಅಸಾಧ್ಯತೆಗಳು ನಿಮ್ಮ ಮುಂದೆ ಇದ್ರೆ ಪಾಯ್ತಾ ದೇವರೇ ನನ್ನ ದೇವರು ನನಗಾಗಿ ಅದ್ಭುತ ಮಾಡ್ತಾನೆ. ದೇವರು ನನ್ನನ್ನು ಕೈ ಬಿಡೋದಿಲ್ಲ, ನನ್ನನ್ನು ಕಂಡಂತ ದೇವರು ಅದನ್ನು ವೈರಿಗಳ ಮಧ್ಯದಲ್ಲಿ ತಲೆ ತಗ್ಗಿಸೋದಕ್ಕೆ ಅನುಮತಿ ಮಾಡೋದಿಲ್ಲ, ಸಂಬಂಧಿಗಳ ಮಧ್ಯದಲ್ಲಿ ಅನುಮತಿ ತಲೆ ತಗ್ಗಿಸೋದಕ್ಕೆ ನನ್ನ ದೇವರು ಅನುಮತಿ ಮಾಡೋದಿಲ್ಲ. ನನ್ನನ್ನು ಕಂಡಂತ ದೇವರು ಅವ ನನ್ನನ್ನು ಅನುಗ್ರಹಿಸುತ್ತಾನೆ. ಅಬ್ರಹಾಮನು ಹೆಚ್ಚು ಇಡಬೇಕಾದ್ರೆ ಒಂದೊಂದು ನಂಬಿಕೆ ಪದ, ಯಹೋವನು ಒದಗಿಸ್ತಾನೆ, ಯಹೋವನು ಒದಗಿಸ್ತಾನೆ. ದೇವರು ಹೇಳಿದಂತ ಬೆಟ್ಟಕ್ಕೆ ಅವನು ಬಂದ, ದೇವರು ಹೇಳಕ್ಕೆ ಬಂದ ಬೆಟ್ಟಕ್ಕೆ ಅವನು ಬಂದಾಗ ಅವನು ಯಜ್ಞಪೀಠವನ್ನು ಕಟ್ಟಿದ, ಅವನ ಯಜ್ಞಪೀಠವನ್ನು ಕಟ್ಟಿದಾಗ ಯಜ್ಞಪೀಠಕ್ಕೆ ಬೇಕಾದ ಎಲ್ಲ ಕೃತಿಗಳನ್ನ ಮಾಡಿದಾಗ ಕಡೆಯದಾಗಿ ದೇವರ ವಾಕ್ಯ ಗಮನಿಸ್ತೇವೆ. ಕೇಳಬೋದಪ್ಪ ಎಲ್ಲ ಆಯ್ತು, ಯಜ್ಞದ ಪಶು ಹೇಳಿ ಅದ್ರಲ್ಲಿ ನೀನು 14 ವರ್ಷ ಇದ್ರು ಮತ್ತೆ ಈಸಾಕು ನೋಡ್ಕೊಂಡಿದ್ದೆ. ಅಬ್ರಹಾಮನು ಹೇಳಿರ್ಬೋದು, ಮಗನೇ ಆ ಯಜ್ಞಕ್ಕೆ ಬೇಕಾದ ಪಶು ನೀನೇ ಆಗಿರ್ಬೋದು. ದೇವರ ಮಕ್ಕಳ ಗಮನಿಸಿ, 14 ವರ್ಷ ಯವನಸ್ಥನಾಗಿರುವಂತ ಇಸಾಕನು, ಅದರಲ್ಲಿ 114 ವರ್ಷ ಪ್ರಾಯಸ್ಥನಾಗಿರುವಂತ ವಯಸ್ಸಾಗಿರುವಂತ ವೃದ್ಧನಾಗಿರುವಂತ ಈ ಅಬ್ರಹಾಮನನ್ನು ಬೇಕಾದ್ರೆ 14 ವರ್ಷದ ಯವನಸ್ಥನಾಗಿರುವಂತ ಇಸಾಕನು ತಳ್ಳಿ ಹೋಗ್ಬೇಕಾಗಿತ್ತು. ಆದ್ರೆ ಇಸಾಕನಿಗೆ ಹೇಳಬೇಕಾದಂತ ಒಂದು ಕಾರ್ಯ, ಅಪ್ಪ ನಾನು ಯಜ್ಞಕ್ಕೆ ಆದ್ರು, ನಾನು ಯಜ್ಞಕ್ಕೆ ಹಾಕೋದಕ್ಕೂ ನಾನು ತಯಾರಾಗಿದ್ದೇನೆ. ಕಾರಣ ನಾನು ಯಜ್ಞವಾಗೋದು ಸಾಧಾರಣವಾದ ದೇವರಲ್ಲ, ನಾನು ಯಜ್ಞವಾಗೋದು ಸರ್ವಶಕ್ತನಾದ ದೇವರಾಗಿರೋದ್ರಿಂದ ನಾನು ಸತ್ರು ಬೇಕಾದ್ರೆ ಆ ದೇವರಿಗೆ ನಾನು ಸಾಯಿದ್ದೇನೆ, ನಾನು ಸತ್ರು ಬೇಕಾದ್ರೆ ಆ ದೇವರಿಗೆ ಸಾಯಿದ್ದೇನೆ ಅಂತ ಹೇಳಿದಾಗ ಅಬ್ರಹಾಮನ ಗುರಿ ಐಸಾಕನ ಗುರಿ ಮರಿಯನ್ನು ಯಾವ ರೀತಿಯಲ್ಲಿ ಕಟ್ಟುತ್ತಾರೋ ಅದ ರೀತಿ ಕಟ್ಟಲಿಕ್ಕೆ ಅವನು ತನ್ನನ್ನೇ ತಾನು ಒಪ್ಪಿಸಿಕೊಟ್ಟ. ಅಬ್ರಹಾಮನು ಒಂದು ಯಜ್ಞಕ್ಕೆ ಬೇಕಾದ ಗುರಿಯನ್ನು ಯಾವ ರೀತಿ ತನ್ನ ತಲೆಯನ್ನು ಅಲ್ಲೇ ಕುಯ್ದು ಅದರ ಒಳಗಡೆ ಇರುವಂತ ಕರ್ಷ್ಮಣಗಳನ್ನು ಕೈಯಾಕಿ ಯಾವ ರೀತಿಯಿಂದ ತೆಗೆದು ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅದೇ ರೀತಿ ತನ್ನ ಮಗನನ್ನು ಕೊಯ್ದು ಒಳಗಡೆ ಇರುವಂತ ಕರಣಗಳನ್ನು ತೆಗೆದು ಮಗನನ್ನು ಯಜ್ಞ ಮಾಡಲಿಕ್ಕೆ ಅವನು ತಯಾರಾದ. ಯಜ್ಞ ಪೀಠದ ಮೇಲೆ ಗುಂಪಲಗಿರುವಂತ ಈ ಸಾಕನು ಅದನ್ನು ಪರಲೋಕ ರಾಜ ನೋಡಿಕೊಂಡು ಅದನ್ನು ಹೇಳಿಲ್ಲ, ಕರ್ತನೆ ಏನಕ್ಕೋಸ್ಕರ ನನಗೆ ಜನ್ಮ ಕೊಟ್ಟೆ, ಈ ರೀತಿ ನಾನು ಸಾಯೋದಕ್ಕೆ ಅಂತ ಅವನು ಹೇಳಲಿಲ್ಲ. ಅವನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ, ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ. ಅವನು ಹೇಳ, ಆರಾಧನೆಗೆ ಆಗ ನಾನು ಯಜ್ಞವಾಗ್ತಾ ಇರೋದು, ನನ್ನ ದೇವರಿಗೆ ಸುಗಂಧ ದ್ರವ್ಯವಾಗ್ತಾ ಇರೋದು ನಾನಾಗಿರೋದ್ರಿಂದ ನನ್ನ ಶತ್ರು ದೇವರ ನಾಮಕ್ಕೋಸ್ಕರ ತೀರ್ಮಾನ ಯಜ್ಞ ಪೀಠದ ಮೇಲೆ ಇದ್ದಾಗ ಅವನು ಒಂದೊಂದು ಮಾಹಿತಿ ಅಂತ ಹೇಳ್ತಾ ಇದ್ದ. ಸ್ತೋತ್ರ ಇಸ್ರೆ ಸ್ತೋತ್ರ 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 ಅಂತ ಹೇಳಿದಾಗ ಅಬ್ರಹಾಮನ ಕತ್ತಿನ ತೆಗೆದು ಅವನು ದುಃಖದಿಂದ ಅಲ್ಲ, ಅವನ ನಂಬಿಕೆಯಿಂದ ಹೇಳ್ದ, ಸ್ತೋತ್ರ ಸ್ತೋತ್ರ ಈ ಯಜ್ಞ ನಿನಗೆ ಸಮರ್ಪಕವಾಗಲಿ ಅಂತ ಅವನ ಕತ್ತಿಯನ್ನು ಪರಲೋಕ ರಾಜ್ಯದ ಕಡೆ ಎತ್ತಿದಾಗ ಯಜ್ಞ ಪೀಠದಲ್ಲಿ ಇರುವಂತ ಪಶು ಅಂದ್ರೆ ಈ ಸಾಕಲು ಸ್ತೋತ್ರ ಸ್ತೋತ್ರ ಹೇಳಬೇಕಾದ್ರೆ ಮಗನನ್ನು ಸಮರ್ಪಿಸೋದಕ್ಕೆ ಹಿಂಜರಿಯುತ್ತೀವ. ಅಪ್ಪ ಸ್ತೋತ್ರ ಸ್ತೋತ್ರ ಹೇಳಬೇಕಾದ್ರೆ ಇದನ್ನು ಕಂಡಂತ ಪರಲೋಕ ರಾಜ ದೇವರು ಅವನು ಸುಮ್ಮನಿರಲಿಲ್ಲ, ಅವನ ಸಿಂಹಾಸನದಿಂದ ಬಾಲಕನ ಮೇಲೆ ಕೈ ಇಡಬೇಡ, ಬಾಲಕನ ಮೇಲೆ ಕೈ ಇಡಬೇಡ. ಅದರಿಂದ ದೇವರು ಇಸ್ರಾಯೇಲ್ ಜನರನ್ನು ನೋಡ್ಕೊಂಡು ಈ ರೀತಿ ಅರ್ಧ, ನನ್ನ ಅಬ್ರಹಾಮ್ ಈಸಾಕನ ದೇವರು ನಿಮ್ಮ ದೇವರಾಗಿರುವಂತನಾಗಿದ್ದಾನೆ. ಈಸಾಕನ ದೇವರಂತ ದೇವರು ಕರೆದಿದ್ದು ಅವನೇನೋ ಫಿಲಿಷ್ಟಿನ ಭೂಮಿಯಲ್ಲಿ ಬೀಜ ಬಿತ್ತಿ ಅದರಿಂದ ದೂರದಷ್ಟು ಫಲ ಕೊಯ್ದಿದ್ದರಿಂದ ಅಲ್ಲ, ಅವನನ್ನು ಈಸಾಕನ ದೇವರಂತ ದೇವರು ಅವನು ಕುರಿತಾಗಿ ಹೇಳಿದ್ದು. ಅವನು ತನ್ನನ್ನು ತನ್ನ ದೇವರ ಸಂದರೆ ಯಜ್ಞವಾದರೂ ಪರವಾಗಿಲ್ಲ, ಸತ್ರು ನಮ್ಮ ದೇವರು ನಮಗೋಸ್ಕರ ಸಾಯಿದ್ದೇನೆ, ಬದುಕರು ನಮ್ಮ ದೇವರು ನಮಗೋಸ್ಕರ ಬದುಕುತ್ತೇನೆ. ಅವನ ಜೀವನದಲ್ಲಿ ಇರುವಂತ ತೀರ್ಮಾನ ನೋಡಿಕೊಂಡು ಪರಲೋಕ ರಾಜ ದೇವರು ಸುಮ್ಮನೆ ಇರ್ಲಿಕ್ಕೆ ಪ್ರಾಣ ಇರ್ಲಿಲ್ಲ. ಅವನು ಎತ್ತ ನಿಂತು ಈ ರೀತಿ ಹೇಳ್ದ, ಅಬ್ರಹಾಮನೇ ಅಬ್ರಹಾಮನೇ, ಇವತ್ತು ದೇವಸ್ಥಾನದಲ್ಲಿ ಕಷ್ಟ ಆದ್ರೂ ದುಃಖ ಆದ್ರೂ ಪದ್ಯ ಆದ್ರೂ ಕಣ್ಣೀರಾದ್ರೂ ಪರವಾಗಿಲ್ಲ, ನಮ್ಮ ದೇವರನ್ನು ಆರಾಧನೆ ಮಾಡೋದು ನಿಲ್ಲಿಸೋದಿಲ್ಲ ಎಂತ ಹೇಳುವಂತ ದೇವರ ಮಕ್ಕಳಿಗಾಗಿ ನಮ್ಮ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಇವತ್ತು ನಿಮ್ಮನ್ನು ನೋಡಿಕೊಂಡು ದೇವರು ಹೇಳ್ತಾನೆ, ನಾನು ನಿಮ್ಮ ದೇವರಾಗಿರುವಂತನಾಗಿದ್ದಾನೆ. ಹಿಂಜಾರಿ ಹೋಗುವವರ ದೇವರು ನಾನಲ್ಲ, ಕುಟ್ಟುವವರ ದೇವರು ನಾನಲ್ಲ, ದೇವರು ಎಲ್ಲಿ ಅಂತ ಪ್ರಶ್ನೆ ಮಾಡುವವರ ದೇವರು ನಾನಲ್ಲ. ಕಷ್ಟ ಆದ್ರೂ ದುಃಖ ಆದ್ರೂ ಹೋರಾಟ ಆದ್ರೂ ನಮ್ಮ ದೇವರಿಗೆ ಸ್ತೋತ್ರ ಮಾಡುವವರಾಗಿರ್ತಾನೆ. ಉಡಮನ ಅನುಕರಣ ಸಂತನ ಅವರನ್ನು ನೋಡಿಕೊಂಡು ದೇವರು ಹೇಳ್ತಾನೆ, ಇವರು ನನ್ನ ಮಗನ
ಹನ್ನೆರಡನೇ ವಾಕ್ಯದಲ್ಲಿ ದೇವರು ಒಂದು ಜನರ ಕುರಿತಾಗಿ ಅದನ್ನು ಹೇಳ್ತಾನೆ. ಅದನ್ನು ಹೇಳ್ತಾನೆ, ಪರಲೋಕ ರಾಜ್ಯದನ್ನು ನೋಡಿಕೊಂಡು ಅದನ್ನು ಹಾರೈಸುವವರಾಗಿ ಆ ದೇಶ ನಮಗೆ ಸ್ವಂತವಾದುದಂತ ಆ ದೇಶದಲ್ಲಿ ಸಂತೋಷ ಪಡುವವರು ನೋಡಿಕೊಂಡು ನನ್ನ ದೇವರು ತಾನು ಈ ರೀತಿ ಹೇಳ್ತಾನೆ. ನಾನು ಇವರ ದೇವರಂತ ಹೇಳ್ಕೊಳ್ಳಲಿಕ್ಕೆ ನಾನು ಒಂದು ಕಾಲದಲ್ಲಿ ನಾಚಿಕೆ ಪಡೋದಿಲ್ಲ ಅಂತ. ಆಗ ನೀವೊಂದು ಎಷ್ಟು ದೇವರ ಮಕ್ಕಳು ಹೇಳೋದಿಕ್ಕೆ ಸಾಧ್ಯ? ನಾನು ನನ್ನ ಜೀವನ ಬೇಕಾದ್ರೆ ನಾಶವಾದ್ರೂ ಪರವಾಗಿಲ್ಲ, ನಾನು ದೇವರ ಸಂದ್ರೆ ಇರುವಂತ ಆರಾಧನೆ ನಾನು ಬಿಟ್ಟು ಕೊಡೋದಿಲ್ಲ. ಅಬ್ರಹಾಮನ್ನು ನೋಡ್ಕೊಂಡು ದೇವರು ತಾನು ವಾಗ್ದಾನ ಮಾಡಿದಂತ ಅಬ್ರಹಾಮ್ ನೋಡ್ಕೊಂಡು ತಾನು ಈ ರೀತಿ ಹೇಳ್ತಾನೆ, ಅಬ್ರಹಾಮನೇ ಬಹಳ ಮೇಲೆ ಕೈ ಬಿಡಪ್ಪ, ನಿನ್ನ ನಂಬಿಕೆಯನ್ನು ನೋಡಿ ನನ್ನ ಸಿಂಹಾಸನದ ಮೇಲೆ ಕುತ್ಕೊಳಕ್ ಆಗ್ಲಿಲ್ಲ, ನಿನ್ನ ನಂಬಿಕೆಯನ್ನು ನೋಡ್ಕೊಂಡು ನನ್ನ ಸಿಂಹಾಸನದ ಮೇಲೆ ಕುತ್ಕೊಳಕ್ ಆಗ್ಲಿಲ್ಲ. ಇಂತ ದೇವರ ಮಕ್ಕಳ ವಿಶ್ವಾಸಗಳಾದಂತ ನಾವುಗಳು ಆಶೀರ್ವಾದವನ್ನು ನೋಡ್ಕೊಂಡು ಅವ್ರು ನೋಡಿ ನಾವು ನಡೆಯುವವರಲ್ಲ, ನಾವು ನಂಬಿಕೆಯಿಂದ ನಡೆಯುವವರ. ಅಬ್ರಹಾಮನೇ ನೀನ್ ನನಗೋಸ್ಕರ ಅಲ್ಲಿ ಪರಿಶೋಧನೆ ಮಧ್ಯದಲ್ಲಿ ನೀನು ಹೇಳದಲ್ಲ ಯಹೋವನ್ನು ಒದಗಿಸಿಕೊಡ್ತಾನಂತ. ಈಗ ನೋಡು, ಒಂದು ಪಶುವನ್ನು ನಿನಗೋಸ್ಕರ ಯಜ್ಞವನ್ನು ಸಹ ಅಲ್ಲಿ ಯಜ್ಞಕ್ಕೆ ಬೇಕಾದ ಪಶುವನ್ನು ನಾನು ಸಿದ್ಧ ಮಾಡಿ ಇಟ್ಟಿದ್ದೇನೆ. ನೀನು ಪರಿಶೋಧನೆಯಲ್ಲಿ ಯಾವುದನ್ನು ನೀನು ನೋಡಿದೋ ಅದನ್ನೇ ನೀನು ಕಾಡುವಂತನಾಗಿದೀಯ. ಪರಿಶೋಧನೆಗಳ ಮಧ್ಯದಲ್ಲಿ ನೀನು ಸಾವನ್ನು ನೋಡಿದ್ರೆ ಸಾವನ್ನು ಕಾಣ್ತೀಯ, ಪರಿಶೋಧನೆಗಳ ಮಧ್ಯದಲ್ಲಿ ಜೀವವನ್ನು ನೋಡಿದ್ರೆ ಜೀವ ಕಾಣ್ತೀಯ, ಪರಿಶೋಧನೆಗಳ ಮಧ್ಯದಲ್ಲಿ ಆಶೀರ್ವಾದ ನೋಡಿದ್ರೆ ಆಶೀರ್ವಾದ ಕಾಣ್ತೀಯ, ಸೋಲಿನ ಮಧ್ಯದಲ್ಲಿ ಜಯವನ್ನು ನೋಡಿದ್ರೆ ನನ್ನ ದೇವರಿಗೆ ಜಯವನ್ನು ಕೊಡೋದಿಕ್ಕೆ ಒಂದು ಪಶು ನಿಮಗೋಸ್ಕರ ಸಿದ್ಧ ಮಾಡಿಟ್ಟಿದ್ದೇನೆ. ಅವನ ಯಜ್ಞವನ್ನು ಸಮರ್ಪಿಸಿ ಆ ಬೆಟ್ಟದಲ್ಲಿ ಆತನಾಡಿದ, ಯಹೋವ ಇರೇ ಕರ್ತನ ಒದಗಿಸಿಕೊಡ್ತಾನೆ, ಕರ್ತನ ಒದಗಿಸಿಕೊಡ್ತಾನೆ. ಇಂದು ತನ್ನ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಜೀವನದಲ್ಲಿ ನನ್ನ ದೇವರ ದೋಷವಾದನ್ನು ಒಂದು ಮಾಡೋದಿಲ್ಲ. ಆದ್ರಿಂದಲೇ ದೇವರು ವಾಕ್ಯ ಹೇಳೋದು, ತನ್ನನ್ನು ಪ್ರೀತಿಸುವವರಿಗೋಸ್ಕರ ದೇವರು ಸಿದ್ಧ ಮಾಡಿ ಇಟ್ಟಿರೋದು ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲೇ ಅದರ ಭಾವನೆ ಬರಲೇ ಇಲ್ಲ ಅಂತ. ಆಮೇಲೆ ನನಗೋಸ್ಕರ ನಿನಗೋಸ್ಕರ ನಾನು ಬೇಡೋದಕ್ಕಿಂತ ನೆನೆಸೋದಕ್ಕಿಂತ ದೇವರು ಉನ್ನತವಾದದನ್ನು ದೇವರು ಸಿದ್ಧ ಮಾಡಿ ಇಟ್ಟವನಾಗಿದ್ದಾರೆ. ಅದು ನಮ್ಮ ಗಟ್ಟಿಯಾಗಿ ಆಮೇಲೆ ಹೇಳುವಂತನಾಗಿದೆ. ವಾಕ್ಯದಲ್ಲಿ ನನಗೆ ಬಹಳ ಸಂತೋಷ ಕೊಟ್ಟಂತ ಒಂದು ವಾಕ್ಯ, ದೇವರು ಅಬ್ರಹಾಮನಿಗೆ ವಾಗ್ದಾನ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪರಿಶೋಧನೆಗಳಲ್ಲಿ ದೇವರ ಮೇಲೆ ಆಸರೆ ಇಡುವಂತ ದೇವರ ಮಕ್ಕಳಿಗೆ ವಾಗ್ದಾನದ ಮೇಲೆ ವಾಗ್ದಾನ ಕೊಡ್ತಾರೆ. ನನಗೆ ಅದರಲ್ಲಿ ಒಂದು ಭಾಗವನ್ನು ನಾನು ಮುಟ್ಟಲಿಕ್ಕೆ ನಾನು ಇಷ್ಟಪಡ್ತೇನೆ. 15ನೇ ವಾಕ್ಯ, 22ನೇ ಅಧ್ಯಾಯದ 15ನೇ ವಾಕ್ಯ ಓದೋಣ. ಕರ್ತನ ದೂತನು ಆಕಾಶದೊಳಗಿಂದ ಎರಡನೇ ಸಾರಿ ಅಬ್ರಹಾಮನನ್ನು ಕರೆದು ಅವನಿಗೆ, ಕರ್ತನು ನುಡಿದುದನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದರಿಂದ ನಾನು ನಿನ್ನನ್ನು ಆಶೀರ್ವದಿಸಿ ದೇವರು ಮುದ್ರೆ ಹಾಕಿ ದೇವರು ಹೇಳ್ತಾನೆ, ಒಂದು ಸಾರಿ ಎಲ್ಲ ನಿನ್ನ ಆಶೀರ್ವಾದ ಮಾಡೋದು, ನಾನು ಆಶೀರ್ವಾದ ಎರಡರಷ್ಟು ನಿನ್ನ ಆಶೀರ್ವಾದ ಮಾಡ್ತೇನೆ. ದೇವರ ಮಕ್ಕಳನ್ನ ಮರ್ತೋಗಬಾರ್ದು. ಪರಿಶೋಧನೆಯಲ್ಲಿ ನಾವು ದೇವರನ್ನು ಗಟ್ಟಿಯಾಗಿ ಇಟ್ಕೊಂಡಾಗ ನಮ್ಮ ದೇವರು ನಮ್ಮನ್ನು ಸಾಧಾರಣವಾಗಲ್ಲ, ದೇವರು ನಮ್ಮನ್ನು ಆಶೀರ್ವಾದ ಮಾಡುದು. ದೇವರು ಅಬ್ರಹಾಮನಿಗೆ ಸೀಲ್ ಹಾಕಿ ದೇವರು ಹೇಳ್ತಾ ಇದ್ದೇನೆ, ನಾನು ನಿನ್ನನ್ನು ಆಶೀರ್ವಾದ ಮಾಡೇ ಆಶೀರ್ವಾದ ಮಾಡ್ತೀನಿ ಅಂತ. ಹಾಗಾದ್ರೆ ದೇವರು ನಮ್ಮನ್ನು ಯಾವ ಉದ್ದೇಶಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದನೋ ಆ ಉದ್ದೇಶ ದೇವರು ನೆರವೇರಿಸುತ್ತಾನೆ ಅಂತ ಹೇಳಿದ್ರೆ ನಮ್ಮ ದೇವರು ನಮ್ಮನ್ನು ಆಶೀರ್ವಾದ ಮಾಡೇ ಮಾಡ್ತಾನೆ. ಎರಡನೇದಾಗಿ ದೇವರ ವಾಕ್ಯದಲ್ಲಿ ದೇವರು ಹೇಳ್ತಾನೆ, ಮುಂದೆ ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು. ಗಮನಿಸಿ, ದೇವರು ಮತ್ತೆ ನೋಡಿದೆ ಅಂತಂದ್ರೆ ನಿನ್ನ ಸಂತತಿಯನ್ನು ನಾನು ಏನ್ ಮಾಡ್ತೇನೆ, ದೇವರು ಹೆಚ್ಚಿಸಿ ಹೆಚ್ಚಿಸ್ತಾನೆ. ದೇವರ ನಿನ್ನ ದೇವರ ಕರೆದಿದ್ರೆ ಒಂದು ಆಶೀರ್ವಾದ ಮಾಡೋದು ಮಾತ್ರವಲ್ಲ, ನೀನ್ ಇರುವಂತ ಸ್ಥಳದಲ್ಲಿ ನನ್ನ ದೇವರು ನಿನ್ನ ಅಭಿವೃದ್ಧಿ ಮಾಡೋದಕ್ಕೂ ದೇವರಾಗಿದ್ದಾರೆ. ಸಾಲ ಕೊಡತಕ್ಕಂತೆ ನನ್ನ ದೇವರು ಮಾಡೋದಿಲ್ಲ, ಸಾಲ ಕೊಡತಕ್ಕಂತೆ ನನ್ನ ದೇವರು ಮಾಡುವ ದೇವರಾಗಿದ್ದಾರೆ. ಮಾತ್ರ ಅಲ್ಲ, ನನ್ನ ದೇವರು ಕರೆದಿರೋದು, ನನ್ನ ದೇವರು ನಿನ್ನನ್ನು ನೆಟ್ಟರೆ ನನ್ನ ದೇವರು ನಿನ್ನನ್ನು ಬೆಳೆಸುವಂತೆ ಮಾಡುವ ದೇವರಾಗಿದ್ದಾನೆ. ದೇವರು ಅನುಗ್ರಹಿಸಿದ್ರೆ ನಿನ್ನನ್ನು ಶಪಿಸೋದಕ್ಕೆ ಲೋಕದಲ್ಲಿರುವಂತೆ ಎಲ್ಲ ಮಂತ್ರವಾದಿಗಳು ಎದ್ದು ಬಂದು ದೇವರು ತನ್ನ ಮಕ್ಕಳಿಗೆ ಹೇಳಬೇಕಾದಂತ ಆಲೋಚನೆ ಇಸ್ರಾಯೇಲನ ವಿರುದ್ಧವಾಗಿ ಯಾವ ತನ್ನ ಸಂತಾನದ ವಿರುದ್ಧವಾಗಿ ಯಾವ ಮಾಟವಾಗಿ ಮಂತ್ರವಾಗಿ ಬಳಸೋದಿಲ್ಲ. ಅನೇಕರು ಇವತ್ತು ಮಾತ ಮಂತ್ರ ಮಾಡ್ತಾ
ಅವ್ರಿಗೋಸ್ಕರ ಇದು ಪ್ರಾರ್ಥನೆ ಮಾಡ್ಬೇಕು ಸ್ತೋತ್ರ. ಆದ್ರೆ ದೇವ್ರು ನಮ್ಮನ್ನ ಆಶೀರ್ವಾದ ಮಾಡಿದ್ರೆ ನಮ್ಮನ್ನ ಶಪಿಸೋದಕ್ಕೆ ಯಾರ ಕೈಯಲ್ಲಿ ಆಗೋದಿಲ್ಲ. ದೇವ್ರು ನಮ್ಮನ್ನ ಮೇಲೆ ಎತ್ತಿದ್ರೆ ನಮ್ಮನ್ನ ಕೆಳಗಡೆ ಹೇಳೋದಕ್ಕೆ ಯಾರ ಕೈಯಲ್ಲಿ ಆಗೋದಿಲ್ಲ. ದೇವ್ರು ನಮ್ಮನ್ನ ಮುಂದಕ್ಕೆ ತಳಿದ್ರೆ ನಮ್ಗೆ ಯಾರು ಹಿಂದಕ್ಕೆ ಎಳೆಯೋದಕ್ಕೆ ಆಗೋದಿಲ್ಲ. ಅದರಿಂದನೇ ದೇವರ ವಾಕ್ಯ ಹೇಳುತ್ತೆ, ದೇವರ ತ್ರಾಣುಳ್ಳ ಆಸ್ತದಲ್ಲಿ ನಿಮ್ಮನ್ನ ನೀವು ತಗ್ಗಿಸ್ಕೊಂಡ್ರೆ ಅವನು ನಿಮ್ಮನ್ನ ತಕ್ಕ ಕಾಲದಲ್ಲಿ ಅವನು ನಿಮ್ಮನ್ನ ಮೇಲೆ ಎತ್ತುವ ದೇವರಾಗಿದ್ದಾನೆ. ನಿರೀಕ್ಷಿಸುವವರು ಅವರು ಹತ್ತಿರ ರೀತಿಯಲ್ಲಿ ನೂತನ ಪದ ಹೊಂದಿಕೊಂಡು ಕ್ಲೋಟ್ ಫೋನ್ ಅಲ್ಲೇ ಓಡಾಡ್ತಾರಂತ ದೇವರು ಹೇಳಿಲ್ಲ. ದೇವರು ಹೇಳುತ್ತೆ ಅವ್ರು ಎರಡು ರೆಕ್ಕೆಗಳ ಚಾಚಿ ಉನ್ನತಕ್ಕೆ ಬೇರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದಕ್ಕೆ ನನ್ನ ದೇವರ ಅನುಮತಿ ಮಾಡೋದಿಲ್ಲ. ದೇವರ ನಮ್ಮನ್ನು ಹೆಚ್ಚಿಸಿದ್ರೆ ಸೂರ್ಯನ ದಿಕ್ಕಿನ ಕಡೆ ಓಡತಕ್ಕಂತೆ, ಸೂರ್ಯನ ದಿಕ್ಕಿನ ಕಡೆ ಓಡತಕ್ಕಂತೆ ಸಾಧಾರಣವಾಗಿಲ್ಲ. ಎರಡು ರೆಕ್ಕೆಗಳನ್ನ ಚಾಚಿ ಒಂದು ಸ್ತುತಿ ಪ್ರಾರ್ಥನೆ ಸ್ವಾಮಿ ಯೇಸುವೇ ಆರಾಧನೆ ಯೇಸುವೇ ಅಂತ ನಾವು ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುವಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನನಗೆ ಸಂತೋಷ ಪಡಿಸಿದಂತ ಒಂದು ವಾಕ್ಯ, ಅವರು ಯಾರು? ನಿನ್ನ ಸಂತತಿಗಳು, ನಂಬಿಕೆ ಉಳ್ಳವರು, ಪರಿಶೋಧನೆಗಳಲ್ಲಿ ಹಾದು ಹೋದವರು, ಅವ್ರು ಏನ್ ಮಾಡ್ತಾರೆ? ಶತ್ರುವಿನ ಪಟ್ಟಣಗಳನ್ನು ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಮಕ್ಕಳು ಗಮನಿಸಿ, ನಾವು ಶತ್ರುವಿನ ಬೆಲೆಗೆ ಬಿಡುವಂತ ಅಕ್ಕಿಗಳಲ್ಲ, ನಾವು ತೋಳಗಳ ಬಾಯಿಗೆ ಸಿಕ್ಕಾಕಲ್ಪಡುವಂತ ಕುರಿ ಮರಿಗಳಲ್ಲ, ನಾವು ಸಿಂಹದ ಮರಿಗಳಾಗಿರುವಂತ ಮಕ್ಕಳಾದಂತ ನಾವುಗಳು ಬೇಟೆ ಆಡ್ಕೋ ಹಾಕುವವರಲ್ಲ, ದೇವರ ಮಕ್ಕಳಾದಂತ ನಾವುಗಳು ಬೇಟೆ ಆಡುವವರಾಗಿದ್ದೇವೆ. ಅವರು ಶತ್ರುವಿನ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ತಾರೆ. ಯಾವರು ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಇದ್ರ ಮಧ್ಯದಲ್ಲಿ ಇದ್ದೀರಾ? ದೇವರ ಮಕ್ಕಳು ಗಮನಿಸಿ, ಇವತ್ತು ದೇವರ ಮಕ್ಕಳು ನಾವು ಶತ್ರುವಿನ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಂಡು ಹೋಗ್ತೇವೆ. ಇವತ್ತು ಸೈತಾನನ ಮುಖ ನೋಡಿ ನಾವು ಹೇಳಲಿಕ್ಕೆ ಹೋಗ್ತೇವೆ, ಸೈತಾನನೇ ಇದುವರೆಗೂ ನೀನು ಗೆದ್ದಿಲ್ಲ, ಈಗಲೂ ನೀನು ಗೆಲ್ಲೋದಿಲ್ಲ, ಮುಂದೆ ಗೆಲ್ಲೋದಿಕ್ಕೆ ಹೋಗೋದಿಲ್ಲ. ಕಳ್ಳನ ಕತ್ತುಕೊಂಡು ಹೋಗಿದ್ದು, ಕಳ್ಳನ ಹಾಳು ಮಾಡಿದ್ದು, ಕಳ್ಳನ ನಾಶ ಪಡಿಸಿದ್ದು, ಆದ್ರೆ ಎರಡರಷ್ಟು ದೇವರ ಮಕ್ಕಳು ಇವತ್ತು ನಮ್ಮ ಇದ್ದರಿಗೆ ಪಡೆಯಲಿಕ್ಕೆ ಹೋಗಿದ್ದೇವೆ.
ಪ್ರತಿಕೂಲ ಯಾರು. ದೇವರು ನಮ್ಮ ಸಂಗಡ ಇರುವುದಾದ್ರೆ ನಮ್ಮನ್ನು ಎದುರಿಸಬಹುದು. ತನ್ನ ಸಂಕಲ್ಪದ ಮೇರೆಗೆ ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಕರೆಯಲ್ಪಟ್ಟಿರುವ ದೇವ ಮಕ್ಕಳರ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನು ಅನುಕೂಲವಾಗಿ ಮಾಡುವ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಈ ಸಂದೇಶ ಅರ್ಥವಾಯಿತು? ಈ ಸಂದೇಶ ಅರ್ಥವಾಗದು ಮಾತ್ರವಲ್ಲ, ನನ್ನನ್ನು ವೀಕ್ಷಿಸುವ ಪ್ರತಿಯೊಂದು ವೀಕ್ಷಕರು ಈ ಕಾರ್ಯಕ್ರಮವನ್ನು ವೀಕ್ಷಿಸುವಾಗ ನಿಮ್ಮ ಮಕ್ಕಳು ಇದೇ ರೀತಿ ದೇವರ ವಾಕ್ಯವನ್ನು ಪ್ರಸನ್ನ ಮಾಡುವ, ನಿಮ್ಮ ಯೌವನಸ್ಥರು ದೇವರ ರಾಜ್ಯಕ್ಕೆ ಪ್ರಯೋಜನ ಉಳ್ಳವರಾಗಿದ್ದಾರೆ. ಚಂದ್ರಮೌಳಿಯನ್ನ ದೇವರು ಉಪಯೋಗಿಸುತ್ತಿರುವ ವಿಧಗಳಿಗಾಗಿ ಸ್ತೋತ್ರ. ಅವರಿಗಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗಾಗಿ ನೀವು ಪ್ರಾರ್ಥನೆ ಮಾಡಿ, ತಾಯಿದೀರು ಪ್ರಾರ್ಥನೆ ಮಾಡಿ, ತಂದೆದೀರು ಪ್ರಾರ್ಥನೆ ಮಾಡಿ. ನಿಮ್ಮ ಮಕ್ಕಳು ಶಕ್ತವಾಗಿ ಸೇವೆ ಮಾಡುವವರಾಗಿರಬೇಕು, ಆತ್ಮನಲ್ಲಿ ತುಂಬಿ ಸೇವೆ ಮಾಡುವವರಾಗಿರಬೇಕು. ಚಿಕ್ಕ ಯೌವನ ಪ್ರಾಯದಲ್ಲಿರುವಂತಹ ಈ ಯೌವನಸ್ಥನನ್ನ ದೇವರಿಷ್ಟು ಶಕ್ತವಾಗಿ ಉಪಯೋಗಿಸುವುದಾದ್ರೆ ಕರ್ನಾಟಕಕ್ಕೆ ಇವರೊಂದು ಬೆಳಕಾಗಿ ಪರಲೋಕವನ್ನ ಭೂಲೋಕವನ್ನು ಮಾಡಿದ ನಮ್ಮ ಸರ್ವಶಕ್ತನಾದರೆ ಸಭೆಯಲ್ಲಿ ಯೌವನಸ್ಥರನ್ನ ಬೆಳೆಸುವ ವಿಧಗಳಿಗಾಗಿ ಸ್ತೋತ್ರ. ಅವರಿಗೆ ಬೇಕಾದಂತಹ ಪಕ್ವತೆ, ಜ್ಞಾನ, ವಿಧಿಯತ್ವ, ದೈವ ಭಯ ಕರ್ತನೆ ನೀನು ಕೊಟ್ಟು ವಾಕ್ಯದ ಆಳದಲ್ಲಿ ಇಳಿದು ಪರಿಶುದ್ಧಾತ್ಮನಿಂದ ತುಂಬಿ ಮಾತನಾಡತಕ್ಕಂತೆ ವಾಕ್ಚಾತುರ್ಯದಿಂದ ಹಿಡಿದು ಪ್ರತಿಯೊಂದು ಭಾಗಗಳಲ್ಲೂ ನಿನ್ನ ಅಭಿಷೇಕ ಇದ್ದುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಇನ್ನ ಹೆಚ್ಚೆಚ್ಚಾಗಿ ಯೌವನಸ್ಥರನ್ನ ನಮ್ಮ ಸಭೆಗಳಿಂದ ಸೇವೆಗಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಪಟ್ಟಣಕ್ಕಾಗಿ ನೀನು ಎಬ್ಬಿಸು ಎಂದು ನಾವು ಪ್ರಾರ್ಥನೆ ಮಾಡುತ್ತೇವೆ. ಕರ್ತನೇ, ಇವತ್ತು ಅನೇಕ ತಂದೆ ತಾಯಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರ ಯೌವನಸ್ಥರು ಅವರ ಮಕ್ಕಳು ಅಡ್ಡದಾರಿಗೆ ಹೋಗುತ್ತಿದ್ದಾರೆ ಎಂದು ಭಾರ ಪಡ್ತಾ ಇದ್ದಾರೆ. ಮದ್ಯಪಾನದಲ್ಲೂ, ಮಾದಕ ಚಟಗಳಲ್ಲೂ, ಲೋಕದ ವ್ಯವಹಾರಗಳಲ್ಲೂ ಸಿಕ್ಕಾಕೊಂಡು ಕರ್ತನೇ ನರಳುತ್ತಾ ಇರುವಂತ ಆ ಯೌವನಸ್ಥರನ್ನ ಕರ್ತನೇ ನಿನ್ನ ಮಕ್ಕಳ ಕಣ್ಣುನೀರು ಪ್ರಾರ್ಥನೆಯ ಫಲವಾಗಿ ಅವರನ್ನ ದೈವ ಭಯದಲ್ಲಿ ನಡೆಸು, ಸನಾತನ ಮಾರ್ಗದಲ್ಲಿ ನಡೆಸು ಎಂದು ನಾವು ಪ್ರಾರ್ಥನೆ ಮಾಡ್ತೇವೆ. ಆಶೀರ್ವದಿಸಪ್ಪ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಇಲ್ಲಿ ಬಂದಿರುವಂತ ಎಲ್ಲ ದೈವ ಮಕ್ಕಳನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್, ಆಮೆನ್. ಈ ಸಂದೇಶವನ್ನ, ಇದರ ಭಾಗಗಳನ್ನ ಬಿಸಿಡಿ ಆಗಿಯೋ ಅಥವಾ ಅದನ್ನ ಟಿವಿಯಲ್ಲೋ ನಾವು ಪ್ರಸಾರ ಮಾಡ್ತೀವಿ. ನಿಮಗೆ ಇದು ಬೇಕಾದವರು, ಇದರ ಕಾಪಿಗಳು ಬೇಕಾದರೂ ಮೊದಲೇ ಹೇಳಿದ್ರೆ ನಿಮಗಾಗಿ ಆ ಕಾಪಿಗಳನ್ನು ನಾವು ತಯಾರು ಮಾಡಿ ಕೊಡ್ತೀವಿ.